ಹಾಗೂ ಶ್ರೀಮತಿ ವರಲಕ್ಷ್ಮಮ್ಮ ಮತ್ತು ಶ್ರೀ ಗುಂಡಯ್ಯ ಶೆಟ್ಟಿ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳು ನೀಡಿರುವ ದತ್ತಿಯ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು ಈ ದತ್ತಿಯ ನ್ಯಾಸಕರ್ತರೆಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥಿಸುತ್ತೇನೆ ವಿದ್ವಾನ್ ಹೋಬ್ಳಿ ಅವರು ಕೃತಿಸಿರುವ ಸೌಂದರ್ಯ ಲಹರಿಯಲ್ಲಿ ಭಕ್ತಿ ಎನ್ನುವ ಸಣ್ಣ ಕೃತಿಯ ಲೋಕಾರ್ಪಣೆಯನ್ನು ಶೃಂಗೇರಿ ಜಗದ್ಗುರುಗಳು ಕೆ ಆರ್ ಪೇಟಿಯಲ್ಲಿ ನಿನ್ನೆ ತಾನೇ ಲೋಕಾರ್ಪಣೆ ಮಾಡಿದ್ದಾರೆ ಪ್ರತಿಗಳು ಬಂದ ನಂತರ ಇಲ್ಲಿ ಕೂಡ ಲಭ್ಯವಾಗುತ್ತೆ ಗಣೇಶ್ಪಟ್ ಅವರು ತಮ್ಮ ಒತ್ತಡದ ದೈನಂದಿನ ಕಾರ್ಯ ಮಧ್ಯೆ ಈ ಸಂಸ್ಥೆಯ ಪ್ರಾರ್ಥನೆಯನ್ನು ಮನ್ನಿಸಿ ಈ ಒಂದು ಚಿಂತನೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಸಂಸ್ಥೆಯ ಪರವಾಗಿ ದತ್ತಿಯ ನ್ಯಾಸಕರ್ತರೆಲ್ಲರ ಪರವಾಗಿ ಅವರಿಗೆ ಭಕ್ತಿಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ सञ्जीवयत्यखिलशक्तिधरः स्वधाम्ना अन्यांश्च प्राणान् नमो भगवते पुरुषाय तुभ्यम् यावर्णपदवाक्यार्थगद्यपद्यस्वरूपिणी वाचि नर्तयति क्षिप्रं देवी सरस्वती श्रुतिस्मृतिपुराणानाम् आलयम् करुणालयं नमामि भगवत्पादं शङ्करम् लोकशङ्करम् सिन्दूरारुणविग्रहाम् त्रिनयनां माणिक्यमौलिस्फुरत् तारानायकशेखराम् स्मितमुखीम् आपीनवक्षोरुहाम् पाणिभ्याम् अलिपूर्णरत्नचषकं रक्तोत्पलं बिभ्रतीम् सौम्यां रत्नगटस्थरक्तचरणाम् ध्यायेत ध्यातपरामंका दृषाद्राघीयसदितलोत्पलुच दवीयांस दीनम स्नपय कृपया मिवे अनें धन्यो भवति नचते हानिरियता वने वा हमे वमक निपिमक कलंक कस्तूरी रजनकिंबं जलमयम

ಸರಣಿಯ ಕೊನೆಯ ದಿನಗಳ ದತ್ತಿ ನ್ಯಾಸಕರ್ತರಾದಂತಹ ಶ್ರೀಯುತ ರಾಮಕೃಷ್ಣ ಅವರು ಅವರ ತಂದೆ ತಾಯಿಯವರಾದಂತಹ ಶ್ರೀಮತಿ ವರಲಕ್ಷ್ಮಮ್ಮ ಹಾಗೂ ಶ್ರೀಯುತ ಗುಂಡಯ್ಯ ಶ್ರೇಷ್ಠಿಯವರ ಹೆಸರಿನಲ್ಲಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಇದ್ದಾರೆ ಅವರನ್ನು ಸಂಬೋಧಿಸ್ತಾ ತಮ್ಮನ್ನೆಲ್ಲ ಸಂಬೋಧಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಆ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಸರಣಿಯ ಕೊನೆಯ ದಿನ ಇಂದು ಇಂದಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ಮಧ್ಯದಲ್ಲಿ ಒಂದು ವಿಷಯವನ್ನು ಸ್ಪಷ್ಟಪಡಿಸಿಬಿಡ್ತೇನೆ ವೇದಿಕೆ ಮೇಲೆ ತಾಯಿಯ ಯಂತ್ರ ಸರ್ವಾಭರಣ ಸೌಂದರ್ಯದಿಂದ ಶೋಭಿಸ್ತಾ ಇದೆ ಯಾಕೆ ಇವತ್ತು ಸ್ಟೇಜಿಗೆ ಬಂತು ಇವತ್ತೇನಾದರೂ ಇದಕ್ಕೆ ಸಂಬಂಧಪಟ್ಟಂತಹ ವಿಷಯ ಬಂತೆ ಅಂದರೆ ನಾನು ರಾಮು ಅವರಿಗೆ ಹೇಳಿದ್ದೆ ಮುಂದಿನ ಸರಣಿಗೆ ಆಕೆಯ ಆ ವಾಸಸ್ಥಾನ ಬೇಕಾಗತ್ತೆ ಹೀಗೆ ಅಂತ ಹೋಗುವಾಗ ಹೇಳಿ ಹೋಗಿದ್ದೆ ಒಂದು ಸ್ವಲ್ಪ ದಿವಸ ಹಿಡೀಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ರಾಮವ್ರು ನಾನು ಬರೋಷ್ಟ್ರ ಒಳಗೆ ಅದನ್ನು ಸಿದ್ಧಪಡಿಸಿ ಆ ಗ್ರಹವನ್ನು ಸ್ಟೇಜಿಗೂ ಹತ್ತಿಸಿಬಿಟ್ಟಿದ್ದಾರೆ ನನಗೆ ಸಂತೋಷ ಆಯಿತು ಯಾಕೆ ಹೇಳಿದರೆ ಇವತ್ತು ಅವಳಿದ್ದೇ ದಿನ ಹಾಗಾಗಿ ಈ ದಿನದಲ್ಲಿ ಅವಳು ತನ್ನ ಗೃಹ ಪ್ರವೇಶವನ್ನು ಮಾಡ್ತಾ ಇದ್ದಾಳೆ ಅಂತ ಭಾವಿಸಿಕೊಂಡು ಮತ್ತು ಮುಂದಿನ ದಿನಗಳಲ್ಲಿ ಅಲ್ಲಿರುವ ವಿಷಯವನ್ನು ನಾವು ನೋಡೋಣ ಹಾಗಾಗಿ ಇವತ್ತೊಂದು ದೃಷ್ಟಿಯಲ್ಲಿ ಅದು ಉದ್ಘಾಟನೆ ಆದ ಹಾಗೇನೆ ಯಾಕೆಂದ್ರೆ ಪೂರ್ಣಿಮೆ ಅವಳೇ ಅದನ್ನು ಉದ್ಘಾಟಿಸಿ ಕೊಂಡುಬಿಟ್ಲು ಅಷ್ಟೇ ಹಾಗಾಗಿ ಬಹಳ ಸಂತೋಷ ಆಗಿದೆ ನನಗೆ ಅಷ್ಟು ಹಿನ್ನೆಲೆಯಲ್ಲಿ ಹಾಗಾಗಿ ನಾನು ಕಲಂಕ ಕಸ್ತೂರಿ ರಜನೆಕರ ಬಿಂಬಂ ಜಲಮಯಂ ಅಂತ ಹೇಳಿದ್ದೇನೆ ಹಿಂದೆ ಸೌಂದರ್ಯ ಹೇಳಬೇಕಿದ್ದು ಹೇಳಿದ್ದೆ ಇವತ್ತು ತಾಯಿ ಈ ಮನೆಯಲ್ಲಿ ಸರ್ವಾಭರಣ ಸುಂದರಿಯಾಗಿ ಶೋಭಿಸ್ತಾಳೆ ಎನ್ನುವಂಥದ್ದು ಶಾಸ್ತ್ರದ ಮಾತು ಹುಣ್ಣಿಮೆ ಅದು ಜಗನ್ಮಾತೆಯ ಆರಾಧನೆಗೆ ಎತ್ತಿ ಹೇಳಿದಂತಹ ದಿನ ಪ್ರಾಯಶಃ ನನ್ನ ಪೀಠಿಕೆಯಲ್ಲಿ ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ ಆ ಜಗನ್ಮಾತೆ ಪ್ರಕೃತಿ ಸ್ವರೂಪಿಣಿಯಾದವಳು ಇಡೀ ಚಂದ್ರ ಮಂಡಲವೇ ಆಕೆಯ ಅಲಂಕಾರ ಸಾಮಗ್ರಿಗಳನ್ನು ಇರಿಸಿಕೊಳ್ಳುವಂತಹ ಆಭರಣದ ಭರಣಿಯಂತೆ ಎಂಟೈರ್ ಚಂದ್ರಮಂಡಲ ಚಂದ್ರ ಬಿಂಬ ಅಲ್ಲ ಆ ಚಂದ್ರಮಂಡಲದಲ್ಲಿ ಮತ್ತೆ ಚಂದ್ರನ ಒಳಗಡೆಗೆ ಕಪ್ಪು 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 ಕಲೆಗಳು ಕಾಣ್ತಾವಲ್ಲ ನಮ್ಮ ನಿಮ್ಮ ದೃಷ್ಟಿಗೆ ಅವು ಕಪ್ಪು ಕಲೆಗಳು ಅದರ ಶಾಸ್ತ್ರಜ್ಞರು ಹೇಳ್ತಾರೆ ಭಗವತ್ಪಾದರು ಹೇಳ್ತಾರೆ ಅವು ಕಪ್ಪು ಕಲೆಗಳಲ್ಲ ಜಗನ್ಮಾತೆ ತನ್ನ ಮುಖಕ್ಕೆ ಲೇಪಿಸಿಕೊಳ್ಳುವುದಕ್ಕೋಸ್ಕರ ಕಸ್ತೂರಿಯ ತುಂಡುಗಳನ್ನು ಅಲ್ಲಿರಿಸಿಕೊಂಡಿದ್ದಾಳೆ ಅಂತ ಒಂದೊಂದು ಕಪ್ಪು ಚಿಕ್ಕೆಯೂ ಸಹ ಜಗನ್ಮಾತೆ ಲೇಪಿಸಿಕೊಳ್ಳುವಂತಹ ಕಸ್ತೂರಿಯ ತುಣುಕುಗಳು ಅವು ಹೇಗೆ ಅಂತ ಇದು ಎರಡನೆಯ ಸಾಮಗ್ರಿ ಮತ್ತು ಮೂರನೆಯ ಸಾಮಗ್ರಿ ಯಾವುದು ಅಂದರೆ ಚಂದ್ರನಿಗೆ ಒಟ್ಟು ಹದಿನಾರು ಕಿರಣಗಳು ಆ ಹದಿನಾರು ಕಿರಣಗಳೇ ಆಕೆಯ ಮೈಗೆ ಲೇಪಿಸಿಕೊಳ್ಳುವಂತಹ ಕರ್ಪೂರದ ತುಣುಕುಗಳು ಅದಾದ ಮೇಲೆ ಆ ಚಂದ್ರ ಬಿಂಬ ಅಂತ ನಾನು ಹೇಳ್ತೀನಲ್ಲ ಆರ್ಬ್ ಅಂತ ಅದು ಆಕೆಯಲ್ಲಿ ಸಿಂಪಡಿಸಿಕೊಳ್ಳುವಂತಹ ಆ ಪನ್ನೀರ ಪಾತ್ರೆ ಪನ್ನೀರು ತುಂಬಿದ ಒಳಗಡೆ ಸುಗಂಧ ದ್ರವ ಅಂತ ಹಾಗಾಗಿ ಇವಿಷ್ಟನ್ನು ಆಕೆ ತನ್ನ ಮೈಗೆ ಲೇಪಿಸಿಕೊಂಡು ಹಚ್ಚಿಸಿಕೊಂಡು ಅಲಂಕರಿಸಿಕೊಂಡು ಇಂದು ಸರ್ವಾಭರಣ ಸುಂದರಿಯಾಗಿ ಶೋಭಿಸ್ತಾಳೆ ಚತುರ್ಮುಖ ಬ್ರಹ್ಮ ತನ್ನ ತಾಯಿಯಾದಂತಹ ಜಗನ್ಮಾತಿಗೆ ಈ ಎಲ್ಲ ಆಭರಣಗಳನ್ನೂ ಸಹ ಚಂದ್ರ ಮಂಡಲ ಎನ್ನುವಂತಹ ಈ ಕುಂಭಿಯಲ್ಲಿ ಶುಕ್ಲ ಪಕ್ಷದ ಪ್ರತಿಪದಿಯಿಂದ ತುಂಬುತ್ತಾ ಬರ್ತಾನಂತೆ ಚತುರ್ದಶಿ ಎಂದು ತಾಯಿಗೆ ಹೇಳ್ತಾನೆ ಅಮ್ಮ ರೆಡಿಯಾಗಿದೆ ನಾಳೆ ನಿನ್ನ ಅಲಂಕಾರದ ಈ ವಸ್ತುಗಳನ್ನು ನೀನು ಉಪಯೋಗಿಸಬೇಕು ಅಂತ ಇವತ್ತು ಜಗನ್ಮಾತೆ ಅದನ್ನು ಉಪಯೋಗಿಸ್ತಾಳೆ ಇವತ್ತೊಂದೇ ದಿವಸ ಅಲ್ಲ ಮತ್ತು ಇವತ್ತಿಂದ ಉಪಯೋಗಿಸ್ತಾ 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 ಒಂದೊಂದೇ ದಿನ ಕಳೆದ ಹಾಗೆ ಚಂದ್ರನ ಒಂದೊಂದು ಕಿರಣಗಳು ಕ್ಷೀಣ ಆಗ್ತಾ ಬಂದ ಹಾಗೆ ಕೃಷ್ಣ ಪಕ್ಷದಲ್ಲಿ ತಿಥಿಗಳು ಕ್ಷಯ ಆಗ್ತಾ ಬರ್ತಾವಲ್ಲ ಹಾಗಾಗಿ ಅನುಭವಿಸ್ತಾ ಅನುಭವಿಸ್ತಾ ಬಂದ ಹಾಗೆ ಸುಮಾರು ಕೃಷ್ಣ ಪಕ್ಷದ ದ್ವಾದಶಿ ತ್ರಯೋದಶಿ ಹಾಗೆ ಎಲ್ಲ ಸಾಮಗ್ರಿಗಳು ಖರ್ಚಾಗ್ತವೆ ಅಮಾವಾಸ್ಯಾಸ ಒಂದೇ ಒಂದು ತುಣುಕು ಮಾತ್ರ ಉಳಿದಿರುತ್ತೆ ಅದು ಹದಿನಾರನೆಯ ಕಿರಣ ಅದನ್ನು ನೋಡಿದಂಥ ಚತುರ್ಮುಖ ಮತ್ತೆ ಪುನಃ ಪ್ರತಿಪದೆಯಿಂದ ತುಂಬುತ್ತಾನೆ ಹಾಗಾಗಿ ಅವಳು ಅನುಭವಿಸುವ ಸಾಮಗ್ರಿಗಳು ಕ್ಷಯ ಆದಂತೆ ತೋರಿದರೂ ಸಹ ಕ್ಷಯ ಆಗುವುದಿಲ್ಲ ಆದ್ದರಿಂದ ಇಂತಹ ಒಂದು ಒಳ್ಳೆಯ ದಿವಸ ಆ ಶ್ರೀಮನ್ ನಗರ ಶ್ರೀನಗರ ಬೆಂಗಳೂರಿಂದಲ್ಲ ಅದು ವೇದಿಕೆಗೆ ಬಂದಿದೆ ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ನಾನು ಆ ಶ್ಲೋಕನ ಇವತ್ತು ಪಠಿಸಿದೆ ಮತ್ತು ಇಂದಿನ ವಿಷಯವನ್ನು ನೋಡೋಣ ಹಿಂದಿನ ಉಪನ್ಯಾಸದಲ್ಲಿ ಸೇರಿದಾಗ ಅಂದರೆ ಎಲ್ಲ ಆಚೆ ಮೊನ್ನೆ ತಾಯಿಯ ಒಂದೊಂದೇ ಅವಯವನ್ನು ವರ್ಣನೆ ಮಾಡಿದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹ ತನ್ನ ಆ ಪಾದದ ಸೌಭಾಗ್ಯಗಳಿಂದ ಕಮಲದ ಚಲುವನ್ನು ನಾಚಿಸಿದವಳು ಎನ್ನುವಂಥದ್ದು ಆ ನಾಮದ ಅರ್ಥ ಆಗಿತ್ತು ಅದು ಹೇಗೆ ಅನ್ನೋದನ್ನು ನಿಮ್ಮ ಮುಂದೆ ನಾನು ವಿವರಿಸಿದ್ದೇನೆ ಅದಕ್ಕಿಂತ ಹಿಂದಿನ ನಾಮವನ್ನು ಸಹ ನಾವು ನೋಡಿದ್ದಾಗಿದೆ ಈಗ ಆಕೆಯ ಕಾಲಿನ ಅಂದರೆ ಪಾದದ ವರ್ಣನೆ ಆಯಿತು ಆದರೆ ಆ ಪಾದ ಅಂದರೆ ಸಾಮಾನ್ಯವಾಗಿ ಸ್ತ್ರೀಯರ ಕಾಲುಗಳಲ್ಲಿ ಗೆಜ್ಜೆಗಳಿರಬೇಕಲ್ವ ಹಾಗಾಗಿ ಆ ಕಾಲು ಗೆಜ್ಜೆಗಳನ್ನು ಈ ನಾಮ ವರ್ಣನೆ ಮಾಡುತ್ತೆ ಬಹಳ ಸುಂದರವಾದಂತಹ ಪದಪುಂಜಗಳನ್ನು ಅಲ್ಲಿ ಇರಿಸಿದ್ದಾರೆ ಶಿಂಜಾನಮಣಿ ಮಂಜೇರ ಮಂಡಿತ ಶ್ರೀಪದಾಂಬುಜ ಅರ್ಥ ಗೊತ್ತಿಲ್ಲದೆ ಹೇಳಿದರೆ ಒಂದು ನಾಲ್ಕೈದು ಸಲ ಹೇಳಿದ್ರು ಸಹ ಇದೇನು ಅಂತ ಗೊತ್ತಾಗೋದಿಲ್ಲ ಆದ್ರೆ ಕೇಳೋದಕ್ಕೆ ತುಂಬ ಅಪ್ಯಾಯಮಾನವಾಗಿ ಇದೆ ಅಷ್ಟು ಗೊತ್ತು ನಮಗೆ ಆ ಶಬ್ದ ಮಾಧುರ್ಯಕ್ಕೆ ಮೊರಳಾಗಿ ಎಷ್ಟೋ ಜನ ಲಲಿತಾ ಸಹಸ್ರನಾಮವನ್ನು ಕೇಳ್ತಾರೆ ಸ್ತೋತ್ರವನ್ನು ಶ್ರವಣ ಮಾಡ್ತಾರೆ ಇವರು ಪಾರಾಯಣ ಮಾಡ್ತಾರೆ ಅರ್ಥ ಅದು ಹಾಕ್ದಿದ್ರು ಚಿಂತೆ ಇಲ್ಲರಿ ಏನೋ ಒಂದು ಮಾಧುರ್ಯ ಉಂಟು ನಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಅದು ಹಾಕಿಬಿಡತ್ತೆ ಅದು ಅಷ್ಟೇನೆ ಇನ್ನು ಅರ್ಥ ತಿಳಿದ್ರೆ ಮತ್ತೆ ಪುನಃ ಮನಸ್ಸು ಆಕೆಯ ಪಾದವನ್ನು ಬಿಟ್ಟು ಈಚೆ ಬರೋದಿಲ್ಲ ಆ ಹಿನ್ನೆಲೆಯಲ್ಲಿ ಅರ್ಥ ತಿಳ್ಕೊಳ್ಳೋಣ ಶಿಂಜಾನ ಮಣಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಕಾಲು ಗೆಜ್ಜೆಯ ವರ್ಣನೆ ಶಿಂಜಾನ ಮಣಿ ಶಿಂಜಾನ ಅಂದರೆ ಕಲಕಲ ಶಬ್ದ ಮಾಡುವಂತಹ ಮಣಿಗಳು ಶಬ್ದ ಮಾಡುವ ಮಣಿ ಯಾವುದ್ರಿ ಶಬ್ದ ಮಾಡುವ ಗೆಜ್ಜೆ ಅಂತ ಅರ್ಥ ಮಣಿ ಅಂದರೆ ಗೆಜ್ಜೆ ಅದು ಎಂಥದ್ದು ಅಂದರೆ ಮಂಜೀರ ಮಂಜೀರ ಅಂದ ಅರ್ಥ ಕಾಲಂದಿಗೆ ಕಾಲು ಗೆಜ್ಜೆ ನಾವು ಕಾಲಂದಿಗೆ ಅಂತ ಹೇಳ್ತೇವೆ ನಮ್ಮ ಪರಿಚಯ ಇಲ್ಲ ಆ ಮಂಜೀರ ಎನ್ನುವ ಶಬ್ದ ಎಷ್ಟು ಸುಂದರವಾದ ಪದ ನೋಡಿ ನಾವೊಂದು ನಾಲ್ಕು ಸಲ ಐದು ಸಲ ಗೆಜ್ಜೆ ತೆಗೆದುಕೊಳ್ಳಿಕ್ಕೆ ಹೋಗುವಾಗ ಓಹೋ ಇದಕ್ಕೆ ಮಂಜೀರಾ ಅಂತ ಹೇಳ್ತಾರೆ ಜಗನ್ಮಾತೆ ಪಾದಲ್ಲಿ ಇದು ಇದು ಲಲಿತಾ ಶಾಸ್ತ್ರಲ್ಲಿ ಬಂದಂತಹ ಶಬ್ದ ಅಂತ ಅಂದ್ಕೊಂಡು ಹೋದರೆ ಮತ್ತೆ ನಾವು ಕಾಲು ಗೆಜ್ಜೆ ಹೇಳೋದಕ್ಕಿಂತ ಹೆಚ್ಚಿಗೆ ಮಂಜೀರ ಅನ್ನೋದನ್ನೇ ಕಾಲು ಗೆಜ್ಜೆ ನಾಲ್ಕು ಅಕ್ಷರ ಮಂಜೀರ ಮೂರಕ್ಷರ ಭಾಷೆಯಲ್ಲಿ ಯಾವಾಗಲೂ ಕಡಿಮೆ ಅಕ್ಷರ ಇರಬೇಕು ಹೆಚ್ಚು ಅರ್ಥವನ್ನು ಕೊಡಬೇಕಲ್ವ ಹೆಚ್ಚು ಅಕ್ಷರ ಹೆಚ್ಚು ಪದ ಕಡಿಮೆ ಅರ್ಥ ಅದು ಅದು ಒಳ್ಳೆ ಭಾಷೆ ಅಲ್ಲ ಹಾಗಾಗಿ ಕಡಿಮೆ ಅಕ್ಷರಗಳು ಇರಬೇಕು ಮತ್ತೆ ಹೆಚ್ಚು ಅರ್ಥವನ್ನು ಕೊಡಬೇಕು ಹಾಗೆ ನೋಡಿದರೆ ಸಂಸ್ಕೃತ ಭಾಷೆಯಲ್ಲಿ ಇಂಥ ತುಂಬ ಶಬ್ದಗಳು ಸಿಗ್ತವೆ ಆ ಹಿನ್ನೆಲೆಯಲ್ಲಿ ಮಂಜೀರ ಅಂದರೆ ಕಾಲು ಗೆಜ್ಜೆ ಅದರಿಂದ ಮಂಡಿತ ಅಲಂಕರಿಸಿಕೊಂಡಿದ್ದ ಅಂತಹ ಶ್ರೀಪದಾಂಬುಜ ಅಂದರೆ ಆ ಶ್ರೀಪಾದ ಉಳ್ಳವಳು ಅಂತ ಅರ್ಥ ಸಿರಿಪಾದ ಶ್ರೀ ಅನ್ನೋದು ಕನ್ನಡದಲ್ಲಿ ಸಿರಿ ಅದು ತದ್ಭವ ಆಗತ್ತೆ ಸಿರಿ ಅಂತ ಹಾಗಾಗಿ ಆ ಶ್ರೀಪಾದ ಎನ್ನುವಂತಹ ಕಮಲಗಳುಳ್ಳವಳು ನಾನು ಮೊನ್ನೆನು ಆಚೆ ಮನೆಯೋ ಯಾವತ್ತೂ ಒಂದು ಸಲ ಹೇಳಿದ್ದೇನೆ ಜಗನ್ಮಾತೆಯ ಪಾದಗಳನ್ನು ಬರೇ ಪಾದ ಎನ್ನುವ ಶಬ್ದದಿಂದ ಹೇಳುವುದಿಲ್ಲ ಪಾದ ಅಂತ ತಕ್ಷಣ ಪಾದ ಕಮಲಗಳು ಅಂತಲೇ ಹೇಳೋದು ಹೇಗೆ ಅಂತ ಇಲ್ಲಿ ಏನು ಹೇಳ್ತಾರೆ ಅಂದರೆ ಕಲಕಲ ಅವ್ಯಕ್ತ ಮಧುರ ನಾದ ಮಾಡುವಂತಹ ಗೆಜ್ಜೆಗಳಿಂದ ಕೂಡಿದ ಕಾಲಂದಿಗೆಯಿಂದ ಭೂಷಣವಾದ ಆ ಶ್ರೀಪಾದ ಉಳ್ಳವಳು ಎನ್ನುವುದು ಇಷ್ಟು ಆ ನಾಮದ ಅರ್ಥ ಶಿಂಜಾನ ಈ ಶಬ್ದಗಳೆಲ್ಲ ಸಂಸ್ಕೃತ ಭಾಷೆಯ ವಿಶಿಷ್ಟ ಪದಪುಂಜಗಳು ಇಲ್ಲಿರುವಂಥವು ಶಿಜಿ ಅವ್ಯಕ್ತೆ ಶಬ್ದ ಅಂತ ಒಂದು ಧಾತು ಉಂಟು ನೋಡಿ ನಾವು ಮಾತನಾಡುವುದು ಶಬ್ದವೇ ಆದರೆ ಗೆಜ್ಜೆಯನಾದವು ಶಬ್ದವೇ ನಮ್ಮ ಮಾತು ವ್ಯಕ್ತ ಅಂದರೆ ನೀನು ಇಲ್ಲಿಂದ ಹೋಗು ಅಂತ ಹೇಳಿದರೆ ಕೇಳುವವನಿಗೆ ಅರ್ಥ ಆಗತ್ತೆ ಅದನ್ನು ಈಡೇರಿಸ್ತಾನೆ ಹೋಗ್ತಾನೆ ಅವನು ಇಲ್ಲಿಂದ ಆದರೆ ಗೆಜ್ಜೆಯ ನಾದವು ಶಬ್ದವೇ ಅಂದರೆ ಶಬ್ದವೂ ನಾದವೇ ನಮ್ಮ ಶಬ್ದವೂ ನಾದ ಮೂಲದಿಂದಲೇ ಬಂದಿದ್ದು ಮೊನ್ನೆ ಹೇಳಿದ್ದೇನೆ ಇದನ್ನು ಆದರೆ ಅದು ಅವ್ಯಕ್ತ ವ್ಯಕ್ತ ಅಲ್ಲ ನಂಬುದು ವ್ಯಕ್ತ ಅದು ಅವ್ಯಕ್ತ ಹೇಗಿದೆ ಕೇಳಿದರೆ ಸಾಮಾನ್ಯ ಜನರಿಗೆ ಅರ್ಥ ಆಗುವುದಿಲ್ಲ ಅಂದ್ರೆ ಆ ಗೆಜ್ಜೆ ಶಬ್ದಕ್ಕೋಸ್ಕರ ಶಬ್ದ ಅಲ್ಲ ಅದು ಏನೋ ಒಂದು ಪಾಠ ಮಾಡತ್ತಂತೆ ಗೆಜ್ಜೆಯನಾದ ಏನು ಪಾಠ ಮಾಡತ್ತೆ ಅದು ಏನು ಹೇಳುತ್ತೆ ಅನ್ನೋದು ಗೆಜ್ಜೆ ಕಟ್ಕೊಳ್ಳೋರು ಎಲ್ಲರಿಗೂ ಗೊತ್ತಾಗೋದಿಲ್ಲ ಅದನ್ನು ಭಗವತ್ಪಾದರು ಹೇಳ್ತಾರೆ ಮುಂದೆ ನೋಡೋಣ ಮುಂದೆ ನಾಮದಲ್ಲಿ ಮತ್ತೆ ಬರುತ್ತೆ ಅದು ಅಲ್ಲಿವರಿಗೆ ಹಾಗೆ ಇಟ್ಕೊಂಡ ಒಟ್ಟಾರೆ ಅದು ಕಲಕಲ ಶಬ್ದ ಮಾಡುತ್ತೆ ನಾವು ಯಾವಳು ಹಾಗೆ ಅಲ್ವಾ ಯಾವ್ದು ಗೊತ್ತಾಗೋದಿಲ್ವ ಅದನ್ನು ಕಲ ಕಲಾ ಕಿಲ ಕಿಲ ಅಂತೆಲ್ಲ ಹೇಳ್ತೇವೆ ಅದಕ್ಕೆ ಅರ್ಥ ಏನು ಅಂದರೆ ನನಗೆ ಅರ್ಥ ಆಗಲಿಲ್ಲ ಅನ್ನೋದನ್ನ ಈ ಶಬ್ದದ ಮೂಲಕ ಹೇಳ್ತಾ ಇದ್ದೇನೆ ನದಿಯ ತಡದಲ್ಲಿ ನಿಂತು ನಾವು ನೋಡ್ತೇವೆ ನದಿ ಹರಿತಾ ಇರುತ್ತೆ ಅದು ಏನು ಶಬ್ದ ಮಾಡುತ್ತೆ ಜುಳು ಜುಳು ಶಬ್ದ ಮಾಡುತ್ತೆ ಹಾಗೆ ಏನ್ರಿ ಜುಳು ಜುಳು ಅಂದ್ರೆ ನಮ್ಗೆ ಗೊತ್ತಿಲ್ಲ ಹಾಗೇನೆ ಬೆಳಗಾತ ಎದ್ದು ಇವಾಗ ನಾವು ಒಲಿಗೆ ಬೆಂಕಿ ಹಚ್ಚೋದಿಲ್ಲ ಹಿಂದೆಲ್ಲ ಹೊಲಿಗೆ ಬೆಂಕಿ ಹಚ್ಚಿದರು ತಾಯಂದಿರು ಅಡುಗೆ ಮನೆಯಲ್ಲಿ ಮುಂದೆ ಬಚ್ಚಲ ಮನೆಯಲ್ಲಿ ಎಲ್ಲ ಆ ಬೆಂಕಿ ಹೇಗಿರೆಯುತ್ತೆ ಅಂತ ಬೆಂಕಿ ಉರಿಯತ್ತೆ ಅಂತ ಅದೇನು ಬುರ್ರ ಹೇಳುತ್ತ ಅದು ಏನು ಅದಕ್ಕೆಲ್ಲ ಒಂದು ಅವ್ಯಕ್ತವಾದ ಶಬ್ದ ಅದು ಅದರ ಹಿಂದೆ ಏನೋ ಒಂದುಂಟು ಬೆಂಕಿ ಅಂತ ಹೇಳಲ್ಲ ಅಥವಾ ಅಂತ ಹೇಳಲ್ಲ ಅದರ ಹಿಂದೆ ಒಂದು ಬೀಜಾಕ್ಷರ ಉಂಟು ಅದನ್ನ ಜ್ವಲನ ಮಾಡಿದ ತಕ್ಷಣ ತಾನು ಅಲ್ಲಿಂದ ಬಂದವನು ಅನ್ನೋದನ್ನು ಹೇಳ್ತಾ ಇರತ್ತೆ ಅದೇಗೆ ಅಂತ ಯಾಕೆಂದ್ರೆ ಅಗ್ನಿ ತತ್ವಕ್ಕೆ ಒಂದು ಬೀಜಾಕ್ಷರ ಉಂಟು ಆ ಬೀಜಾಕ್ಷರವನ್ನ ಅದು ಅವ್ಯಕ್ತವಾಗಿ ಹೇಳ್ತಾ ಇರತ್ತೆ ನಮಗೆ ಗೊತ್ತಾಗೋದಿಲ್ಲ ನಾವು ಬುರ್ರ ಅಂತ ಶಬ್ದ ಮಾಡುತ್ತೆ ಅಂತ ಹೇಳ್ತೇವೆ ಹಾಗೇನೆ ನೀರು ಹರಿಬೇಕಿದೆ ಜುಳು 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 ಶಬ್ದ ಮಾಡುತ್ತೆ ಅಲ್ಲ ನಾವು ಕೇಳೋಣ ನೀನು ಎಲ್ಲಿ ಹೋಗ್ತೀಯಾ ಯಾಕೆ ಹರಿತೀಯೇ ನಿನಗೇನು ಬೇರೆ ಕೆಲಸ ಇಲ್ವಾ ಅಂತಂದ್ರೆ ಪ್ರಾಯಶಃ ಆ ಜಳು ಜುಳು ಶಬ್ದ ಮೂಲಕ ನಮಗೊಂದು ಪಾಠ ಹೇಳುತ್ತೆ ಅದು ಏನು ಅಂದರೆ ಅಸಂಬದ್ಧ ಪ್ರಶ್ನೆ ಕೇಳಬೇಡ ನಿನಗೆ ಬದುಕಿನಲ್ಲಿ ಗೊತ್ತೂ ಇಲ್ಲ ಗುರಿಯೂ ಇಲ್ಲ ನನಗೆ ಒಂದು ಗೊತ್ತು ಗುರಿ ಉಂಟು ನನ್ನ ಯಜಮಾನ ಸಮುದ್ರ ನಾನು ಎಲ್ಲೇ ಹುಟ್ಟಲಿ ಎಲ್ಲೇ ಹರಿಲಿ ನಾನು ಹೋಗಿ ಸಮುದ್ರ ಸೇರಬೇಕು ಅನ್ನೋದನ್ನು ನಮ್ಗೆ ಹೇಳ್ತಾ ಜುಳು ಜುಳು ಅವ್ಯಕ್ತದ ಶಬ್ದದ ಮೂಲಕ ದಟ್ ಈಸ್ ಮೈ ಡೆಸ್ಟಿನೇಷನ್ ನಿನಗೆ ಗೊತ್ತಿಲ್ಲ ಅದು ಹಾಗಾಗಿ ಹೋಗು ಹೋಗು ನಿನ್ನ ಕೆಲಸ ಮಾಡು ನಾನು ನನ್ನ ಕೆಲಸ ಮಾಡೋದಕ್ಕೆ ಬಿಡು ಹೀಗೇನೋ ಹೇಳ್ತಾ ಇರಬೇಕು ಅದು ಹಾಗೆಯೇ ತಾಯಿಯ ಕಾಲಲ್ಲಿರುವಂತಹ ಗೆಜ್ಜೆಯ ನಾದವೂ ಸಹ ಏನೋ ಹೇಳ್ತಾ ಇರಬೇಕು ಅದು ಏನು ಹೇಳ್ತಾ ಇರಬೇಕು ಅಂದರೆ ನಮ್ಮ ಬುದ್ಧಿಗೆ ಅದು ಸಿಗೋದಿಲ್ಲ ಯಾಕೆಂದ್ರೆ ನಮ್ಮ ಬುದ್ಧಿ ಏನಾಗಿದೆ ಅಂದರೆ ತುಂಬ ಅಜ್ಞಾನದ ಲೇಯರ್ ಆವರಿಸಿಕೊಂಡು ತುಂಬ ದಪ್ಪಾಗಿ ಬಿಟ್ಟಿದೆ ಅದು ಅದನ್ನು ತಿಳುವ ಮಾಡಿಕೊಂಡ್ರೆ ಅರ್ಥ ಆಗತ್ತೆ ಮುಂದೆ ಆ ವಿಷಯ ಬಂದಾಗ ನೋಡೋಣ ಅಲ್ಲಿವರೆಗೆ ಕೀಲ ಕೀಲ ಅಂತ ನಾವು ಅಂದ್ಕೋಬಿಡೋಣ ಅಂತ ಹೇಗೆ ಶಬ್ದ ಮಾಡುತ್ತೆ ಅಂದ್ರೆ ಕೀಲ ಕೀಲ ಅಂತ ಶಬ್ದ ಮಾಡುತ್ತೆ ತಾಯಿಯ ಕಾಲಲ್ಲಿರುವಂತಹ ಆ ಗೆಜ್ಜೆ ಹಾಗಾಗಿ ಅದನ್ನ ಮಂಜೀರ ಕಾಲೊಂದಿಗೆ ಅಂದ್ರೆ ಕಾಲು ಚೈನು ಶ್ರೀಪದಾಂಬುಜ ಕಾಂತೆಯಿಂದ ಕಮಲಗಳು ಅಂತ ಇಲ್ಲಿ ಲಲಿತಾ ಸಹಸ್ರನಾಮ ಹೀಗೆ ಹೇಳುತ್ತೆ ಆದರೆ ಭಗವತ್ಪಾದರು ಈ ಗೆಜ್ಜೆ ಏನಾದಕ್ಕೆ ತಮ್ಮ ಸೌಂದರ್ಯ ಲಹರಿಯ ಎರಡು ಶ್ಲೋಕಗಳಲ್ಲಿ ಎರಡು ಬೇರೆ ಅಂತ ಅರ್ಥವನ್ನು ಹೇಳಿಬಿಟ್ಟಿದ್ದಾರೆ ಎಂಬತ್ತ ಆರನೆಯ ಶ್ಲೋಕ ಮೃಷಾಕೃತ್ವಾ ಗೋತ್ರಸ್ಖಲನಮಥ ಲಲಾಟೆ ಭರ್ತಾರಂ ಚರಣಕಮಲೆ ತಾಡಯತಿ ತೆ ಶಲ್ಯಂ ದಹನ ದಹನಕೃತ ಮುನ್ಮೂಲಿತವತ ತುಲಾ ಕೋಟಿ ಕ್ವಾಣಿ ಕಿಲಿ ಕಿಳಿತ ಮೀಶಾನ ತುಲಾ ಕೋಟಿ ಕ್ವಾಣೇ ಕಿಲಿ ಕಿಳಿತ ಮೀಶಾನ ರಿಪುಣ ನಾನು ಹೇಳಿದೆ ಕಿಲಕಿಲ ಶಬ್ದ ಮಾಡುತ್ತೆ ಅಂತ ಇಲ್ಲೇ ಉಂಟೋದು ಕಿಲಿ ಕಿಲಿತಂ ಈಶಾನ ರಿಪುಣ ಈಶಾನ ಅಂದರೆ ಶಿವ ಅವನ ರಿಪು ಅಂದ್ರೆ ಯಾರ್ರೀ ಮನ್ಮಥ ಹಾಗಾಗಿ ಅವನು ಕಿಲಕಿಲ ಕಿಲಕಿಲ ಅಂತ ನಕ್ಕಿನಂತೆ ಎಲ್ಲಿ ಸೇರಿಕೊಂಡು ಅಂದರೆ ತಾಯಿಯ ಕಾಲ ಗೆಜ್ಜೆಯ ಒಳಗೆ ಸೇರ್ಕೊಂಡು ನಕ್ಕಿನಂತೆ ಹಾಗಾಗಿ ತಾಯಿಯ ಗೆಜ್ಜೆಯನಾದ ಕಿಲಕಿಲ ಅಂತ ನಾವು ಏನು ಹೇಳ್ತೇವಲ್ಲ ಅದು ಗೆಜ್ಜೆನಾದ ಅಲ್ಲ ಅದರ ಒಳಗಡೆ ಸೇರ್ಕೊಂಡು ಮನಮತ್ರ ನಕ್ಕಿದಾಗ ಬಂದ ಶಬ್ದ ಅಂತ ಯಾಕ್ರಿ ಒನ್ಮತ ಇನ್ನೇನು ಜಾಗ ಸಿಗಲಿಲ್ಲೋ ಅವನಿಗೆ ಅಂತಂದರೆ ಅದಕ್ಕೆ ಕಾರಣ ಉಂಟು ಅಂತಾರೆ ಮೃಷಾಕೃತ್ವ ಗೋತ್ರ ಗೋತ್ರ ಸ್ಖಲನ ಅಂತ ಶ್ಲೋಕ ಪ್ರಾರಂಭ ಮಥನ ವೈಲಕ್ಷ ನಮಿತಂ ಲಲಾಟೆ ಭರ್ತಾರಂ ಚರಣಕಮಲೆ ತಾಡ ಎತಿ ಇಲ್ಲೊಂದು ಶೃಂಗಾರ ಪ್ರಸಂಗದ ಸನ್ನಿವೇಶ ಇಲ್ಲೂ ಅದೇನೆ ಇರೋದು ಆದರೆ ಅದರ ವಿಸ್ತೃತ ಭಾಗವನ್ನ ಇಲ್ಲಿ ಹೇಳ್ತಾರೆ ಒಮ್ಮೆ ಕೋಪಿಸಿಕೊಂಡಂತಹ ಜಗನ್ಮಾತೆ ಶಿವನ ಹಣೆಗೆ ಒದ್ದಳಂತೆ ಹೀಗೆ ಅರ್ಥ ತಗೊಳ್ಬೇಡಿ ಬೇರೆ ಅರ್ಥ ಉಂಟು ಅದಕ್ಕೆ ನಮಗೆ ಕೇಳಿದ ತಕ್ಷಣ ಹಾಗೆ ಏನು ಜಗನ್ಮಾತೆ ಒದಿಯೋದು ಇವನು ಒದಿಸ್ಕೊಳ್ಳೋದು ಅಂದ್ರೆ ಏನು ರೀ ಇದು ಮತ್ತು ನಾವು ನಾಳೆನ ಪ್ರಯೋಗ ಮಾಡ್ಬೋದಾ ಅದಕ್ಕೋಸ್ಕರ ಮದುವೆ ಹೇಳಿದ್ದೀನಿ ನಾನು ಹೀಗೆ ತದ್ವತ್ತಾಗಿ ಅರ್ಥ ತಗೊಳ್ಬೇಡಿ ಅಂತ ಅರ್ಥ ತಗೊಂಡ್ರೆ ನಾವು ಬಿದ್ವಿ ಅಂತ ಅರ್ಥ ಮತ್ತೆ ಇದು ಹೊರನೋಟಕ್ಕೆ ಕಾವ್ಯದ ಒಂದು ಶಬ್ದ ಪ್ರಯೋಗ ಮತ್ತೆ ಅದರ ಅರ್ಥ ಏನು ಅಂತಲೂ ಹೇಳಿಬಿಡ್ತೇನೆ ಹಾಗಿದ್ರೆ ಯಾಕೆಂದ್ರೆ ಮತ್ತೆ ಗಾಬರಿ ಆಗೋದು ಬೇಡ ಏನು ಅಂತ ಹೇಳಿಬಿಟ್ಟು ಕೆಣಸಿಬಿಟ್ಬಿಟ್ರಿ ನಮ್ಮನ್ನ ಹೀಗೆ ಅಂತ ಆಗೋದು ಬೇಡ ಅರ್ಥ ಹೇಳ್ಬಿಡ್ತೇನೆ ಮುಂದೆ ಬರುತ್ತೆ ಅದು ಶಿವ ಶುದ್ಧ ಚೈತನ್ಯ ಸ್ವರೂಪ ಅವನ ಆ ಚೈತನ್ಯದಲ್ಲಿ ಯಾವ ಸ್ಪಂದನವೂ ಇರುವುದಿಲ್ಲ ನಿಷ್ಪಂದವಾಗಿ ಇರ್ತದೆ ಆ ನಿಷ್ಪಂದವಾದ ಚೈತನ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕಂಪನ ಆಯಿತು ಆ ಕಂಪನ ಹೇಗೆ ಅಂದರೆ ನಮಗೆ ಪರಿಚಯ ಇರುವಂಥ ಯಾವುದೋ ಒಂದು ವಸ್ತುವಿನ ಕಂಪನದಂತೆ ಅಲ್ಲ ಅದು ಸೃಷ್ಟಿ ಮೂಲದ ಕಂಪನ ಇದಿಷ್ಟೇ ಘಟನೆಯನ್ನ ಭಗವತ್ಪಾದರು ಹೀಗೆ ಹೇಳ್ತಾರೆ ಒಂದು ಶ್ಲೋಕದೊಳಗೆ ಏನು ಅಂದ್ರೆ ಆ ಚೈತನ್ಯವೇ ಶಿವ ಆ ಚೈತನ್ಯಲ್ಲಿ ಉಂಟಾದ ಕಂಪನವೇ ತಾಯಿಯ ಪಾದ ತಾಡನ ಅಂತ ಪಾದ ತಾಡನ ಆದ ಏನಾಗುತ್ತೆ ತಾಡನಕ್ಕೆ ಒಳಪಟ್ಟಿದ್ದು ಕಂಪನ ಆಗುತ್ತೆ ಇಲ್ವಾ ಅದೇ ಕಂಪನ ಅಷ್ಟೇ ಇಷ್ಟನ್ನು ಹೇಳೋದಕ್ಕೆ ಒಂದು ಸುಂದರವಾದ ಪ್ರಸಂಗವನ್ನು ನಿರ್ಮಿಸಿ ಸಾಮಾನ್ಯ ಜನರು ಎಷ್ಟು ದಿನ ತಲೆ ಕೆಳಗ ನಿಂತ್ಕೊಂಡು ಓದಿದ್ರೂ ಅರ್ಥ ಆಗದೆ ಇರುವ ಹಾಗೆ ಆ ಅರ್ಥವನ್ನು ರಹಸ್ಯವಾಗಿ ಇಟ್ಟಿದ್ದಾರೆ ಅಂದ್ರೆ ಹೇಳಿದಂಗೆ ಹೇಳಿದಂಗಾಯಿತು ಸೃಷ್ಟಿಯ ಮೂಲ ಮೊಟ್ಟ ಮೊದಲ ಒಂದು ಕಂಪನದಿಂದ ನಿಮ್ಮ ಬಿಗ್ ಬ್ಯಾಂಗ್ ಥೇರಿ ಯಾವುದನ್ನು ಸಹ ಒಪ್ಪಲ್ಲ ಅಲ್ಲಿರೋದೇನು ಕೇಳಿದ್ರೆ ಒಂದು ಕಂಪನ ಆ ಕಂಪನವೇ ಸೃಷ್ಟಿಯ ಮೂಲ ಸೃಷ್ಟಿ ಕಂಪನವೇ ಸೃಷ್ಟಿಯ ಮೂಲ ಅಂದರೆ ಆ ಕಂಪನ ಜಗನ್ಮಾತೆಗಿಂತ ಬೇರೆ ಅಲ್ಲ ಆ ಕಂಪನವೇ ಜಗನ್ಮಾತೆ ಕಂಪನಕ್ಕೆ ಆಶೀರ್ವಾದ ಚೈತನ್ಯವೇ ಪರಮೇಶ್ವರ ಶಿವ ಅಷ್ಟು ಅದರ ರಹಸ್ಯ ಅರ್ಥ ಹಾಗಾಗಿ ಇದು ಕಾವ್ಯದ ಸರಣಿಯಲ್ಲಿ ಹೇಳಿದಂತಹ ಅರ್ಥವನ್ನ ಹೊಣೆಗೆ ಒದ್ದಳು ಅನ್ನೋದಕ್ಕೆ ತದ್ವತ್ತಾದ ಅರ್ಥ ಅಲ್ಲ ಇಷ್ಟು ಹಿನ್ನೆಲೆಯಲ್ಲಿ ಈ ಕಾವ್ಯದ ಸರಣಿಯಲ್ಲೇ ಮುಂದುವರಿಯೋಣ ತಾಯಿ ಆ ಶಿವನ ಹಣೆಗೆ ಒದ್ದಾಗ ಅವಳ ಕಾಲಲ್ಲಿ ಕಾಲು ಗೆಜ್ಜೆ ಇತ್ತಲ್ಲ ಅದೇನಾದ ಕೇಳಿದ್ರೆ ಅಲ್ಲಾಡಿತ್ತು ಅಲ್ಲಾಡಿದಾಗ ಮನ್ಮತ್ರ ಅಂದ್ಕೊಂಡಂತೆ ಏನು ಕೇಳಿದ್ರೆ ಓಹೋ ಅವತ್ತು ನನ್ನನ್ನ ನೀನು ಕಮರಿಸಿದ್ದೆ ಅಲ್ವಾ ಇವತ್ತು ನಿನ್ನ ಪತ್ನಿಯಾದಂತಹ ಜಗನ್ಮಾತೆಯಿಂದಲೇ ನಿನಗೆ ಒದ್ದಿಸಿ ನಾನು ನನ್ನ ಕಾರ್ಯವನ್ನು ಸಾಧಿಸಿಕೊಂಡೆ ಅಂತ ಹೇಳಿ ಕಿಲಕಿಲ ಕಿಲಕಿಲ ಅಂತ ನಕ್ಕನಂತೆ ಮನ್ಮಥ ಅಂದ್ರೆ ಏನ್ರಿ ಬಯಕೆ ಕಾಮನೆ ಕಾಮನೆ ಅಂದ್ರೆ ಏನು ಒಂದು ಕಂಪನ ಒಂದು ಅಲ್ಲಾಡುವಿಕೆ ಮನುಷ್ಯನಿಗೆ ಎಷ್ಟೆಷ್ಟು ಬಯಕೆ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೆಷ್ಟು ಅಲ್ಲಾಡ್ತಾನೆ ಅವನು ಮತ್ತೆ ಜಾಸ್ತಿ ಬಯಕೆ ಆದರೂ ತ್ವನೀತಾನೆ ಅಷ್ಟೇನೆ ಅಲ್ವಾ ಅಲ್ಲಿ ಹೇಳ್ದಂಗೆ ಆಯಿತು ಮನ್ಮಥ ಅವನು ಹೀಗೆ ಒದೆದ ಅಂದರೆ ಒದ್ದಾಗ ನಕ್ಕ ಅನ್ನೋದನ್ನು ಕಾವ್ಯಮಯವಾಗಿ ಹೇಳ್ತಾನೆ ಮತ್ತೆ ತನ್ನ ದ್ವೇಷವನ್ನು ನೋ ಇದೆಲ್ಲವೂ ಸಹ ಗೌಣವಾದಂಥ ವಿಚಾರ ಒಟ್ಟಾರೆ ಸೃಷ್ಟಿ ಮೂಲದಲ್ಲಿ ಚೈತನ್ಯದಲ್ಲಿ ಒಂದು ಕಂಪನವಾಯಿತು ಹಾಗಾದದ್ದನ್ನು ಭಗವತ್ಪಾದರು ಓ ಮನ್ಮಥ ಅದನ್ನು ಬಳಸಿಕೊಂಡ ಅಂತ ಈ ರೀತಿಯಾಗಿ ಕಾವ್ಯಮಯವಾಗಿ ಹೇಳ್ತಾರೆ ಅಷ್ಟು ಹಿನ್ನೆಲೆಯಲ್ಲಿ ತುಲಾಕೋಟಿಕ್ವಾಣೈ ಕಿಲಿ ಕಿಲಿತ ಮೀಶಾನ ರಿಪುಣ ಅಲ್ಲಿ ನಮಗೊಂದು ಅರ್ಥ ಸಿಕ್ತು ಓಹ್ ಆ ಜಗನ್ಮಾತೆಯ ಮಂಜೀರದಲ್ಲಿ ಇಂದ ಬರುವಂತಹ ನಾದ ಅದು ಮನ್ಮಥನ ನಗು ಅಂತ ಒಂದು ಅರ್ಥ ಇದು ಹೀಗೆ ಇರಲಿ ಸದ್ಯಕ್ಕೆ ಮತ್ತೆ ಇನ್ನೊಂದು ಅರ್ಥ ಉಂಟು ನೋಡೋಣ ಇದು ಸೃಷ್ಟಿ ಮೂಲವಾದಂಥ ಕಂಪನ ಅಷ್ಟು ಹಿನ್ನೆಲೆಯಲ್ಲಿ ಆ ಶಿಂಜಾನಮಣಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಈ ನಾಮದ ವಿವರಣೆ ಇಲ್ಲಿಗೆ ಸಾಕು ಅಂತ ಅಂದ್ಕೊಂಡು ಮತ್ತೆ ನಲವತ್ತ ಏಳನೆಯ ನಾಮಕ್ಕೆ ಹೋಗೋಣ ಮರಾಲಿ ಮಂದ ಗಮನ ಇಷ್ಟೇ ನೋಡಿ ಆ ನಾಮ ತುಂಬ ಉದ್ದವಾದದ್ದು ಇದು ಹಾಗಲ್ಲ ಮರಾಲಿ ಮಂದ ಗಮನ ಏನು ಇದಕ್ಕೆ ಅರ್ಥ ಅಂದರೆ ಈಗ ತಾಯಿಯ ಪಾದದ ವರ್ಣನೆ ಆಯಿತು ಗೆಜ್ಜೆಯ ವರ್ಣನೆ ಆಯಿತು ಅಂತಹ ಪಾದ ಅಂತಹ ಗೆಜ್ಜೆ ಹಾಕೊಂಡಿದ್ದಾಳೆ ಅವಳು ನಡಿಬೇಕ ಬೇಡ ಅವಳು ನಡಿಗೆಯನ್ನು ನಾವು ನೀವು ಒಂದ್ಸಲ ನೋಡ್ಬೇಕ ಬೇಡ ಗೊತ್ತಾನೆ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ ಹೇಗೆ ಅಂದ್ರೆ ಮರಾಲಿ ಗಮನ ಮರಾಲಿ ಅಂದ್ರೆ ಹಂಸಿ ಅಂತ ಹಂಸಿ ಅಂದ್ರೆ ಶೀಸ್ವ್ಯಾನ್ ಅಲ್ಲ ಹೆಣ್ಣು ಹಂಸ ಅಂತ ಹಂಸ ಅಂದ್ರೆ ಗಂಡು ಹಂಸಿ ಅಂದ್ರೆ ಹೆಣ್ಣು ಯಾಕೆ ಹೆಣ್ಣು ಹಂಸನೆ ಕೊಡ್ತಾರೆ ಅಂದರೆ ಜಗನ್ಮಾತೆ ಸ್ತ್ರೀ ದೇವತೆ ಆ ಹೆಣ್ಣಿನ ಉದಾಹರಣೆನೇ ಕೊಡ್ತಾರೆ ನಡಿಗೆಯಲ್ಲಿ ಗಂಡು ಹಂಸಕ್ಕಿಂತ ಹೆಣ್ಣು ಹಂಸದ ನಡಿಗೆ ಚಂದವಂತೆ ಅದಕ್ಕೋಸ್ಕರಲೇ ಆ ಉದಾಹರಣೆಯನ್ನೇ ಕೊಡ್ತಾರೆ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಹೆಣ್ಣು ಮಕ್ಕಳ ನಡೆಗೆ ಕೆಲವು ಉದಾಹರಣೆಯನ್ನು ಕೊಡೋದುಂಟು ಉಪಮಾನವಾಗಿ ಗಜಗಮನೆ ಮತ್ತೆ ಮಯೂರ ಗಮನೆ ಅಂತೆಲ್ಲ ಆದರೆ ಸಾಮಾನ್ಯವಾಗಿ ಮಾತೆಗೆ ಹೇಳಬೇಕಿದ್ರೆ ಏನು ಹೇಳ್ತಾರೆ ಅಂದರೆ ಮರಾಲಿ ಮಂದ ಗಮನ ಅಂತಲೇ ಹೇಳ್ತಾರೆ ಯಾಕೆಂದರೆ ಅದು ಇದರ ನಡೆ ಎಲ್ಲಕ್ಕಿಂತ ಹೆಚ್ಚು ಚಂದವಂತೆ ಅದಕ್ಕೋಸ್ಕರ ಈ ದೃಷ್ಟಾಂತವನ್ನೇ ಉಪಮಾನವಾಗಿ ಕೊಡ್ತಾರೆ ಹಂಸಿಯಂತೆ ಮಂದ ಗತಿ ಅಂದರೆ ನಡೆ ಗಮನ ಉಳ್ಳವಳು ಅಂತ ಈ ಶಬ್ದಗಳನ್ನೆಲ್ಲ ನಾವು ನೋಡಬೇಕು ನಾವು ಇಂಥ ಗ್ರಂಥವನ್ನು ಪಾರಾಯಣ ದೃಷ್ಟಿಯಿಂದಲೇ ಮಾಡೋಣ ಅದರ ಅದ್ರ ಜೊತೆಗೆ ಒಂದು ಅಧ್ಯಯನ ದೃಷ್ಟಿ ಇದ್ದರೆ ನಮಗೆ ಭಾಷೆಯೂ ಬೆಳೀತಾ ಹೋಗ್ತದೆ ಮರಾಲ ಅಂದರೆ ಗಂಡು ಹಂಸ ಮರಾಲಿ ಅಂದರೆ ಹೆಣ್ಣು ಹಂಸ ಹಾಗಾಗಿ ಮರಾಲ ಮಂದಗಮನ ಅಂತ ಹೇಳ್ಬೋದಿತ್ತು ಅದರದು ಚಂದ ಅಲ್ಲ ಮರಾಲಿ ಮಂದಗಮನ ಅಂತ ಹೇಳಿದರೆ ಏನೋ ಒಂಥರ ಆ ಶಬ್ದಕ್ಕೆ ವಿಶೇಷವಾದ ಶಕ್ತಿ ಹಾಗೆ ಹೆಣ್ಣು ಹಂಸ ಹಂಸಕ್ಕಿಂತ ಇದರ ನಡೆ ಚಂದ ಆದ್ದರಿಂದ ಆ ಉದಾಹರಣೆ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು ಯಾಕೆಂದ್ರೆ ಒಂದು ಸ್ತ್ರೀಗೆ ಉದಾಹರಣೆ ಕೊಡಬೇಕಿದ್ರೆ ಸ್ತ್ರೀ ಜಾತಿಯದೇ ಆದರೆ ಅಲ್ಲಿ ಕಾವ್ಯದ ಲಕ್ಷಣ ಹೆಚ್ಚು ಪರಿಪುಷ್ಟವಾಗಿ ಇರುತ್ತದೆ ಹಾಗಾಗಿ ಆಕೆಯ ಆ ಹಣ್ಣು ಹಂಸದ ಉದಾಹರಣೆಯನ್ನೇ ಕೊಟ್ಟಿದ್ದಾರೆ ಈಗ ಹೆಣ್ಣು ಹಂಸ ಅದು ನಡಿಬೇಕಿದ್ರೆ ಬರಿತ ನಡೆಯೋಲ್ಲ ಅದರ ಬಾಯಲ್ಲಿ ಒಂದು ರೀತಿಯ ಶಬ್ದ ಬರ್ತಾ ಇರುತ್ತಂತೆ ಜಗನ್ಮಾತೆ ಆ ಹಂಸೆಯ ಗಮನದಂತೆ ಆದ್ಮೇಲೆ ಇಲ್ಲೂ ಒಂದು ಶಬ್ದ ಬರಬೇಕು ಬಡೋ ಯಾವುದು ಶಬ್ದ ಅಂದ್ರೆ ಕಾಲು ಗೆಜ್ಜೆಯ ಶಬ್ದ ಈಗ ನೋಡಿ ಮತ್ತೊಂದು ಅರ್ಥ ಹೇಳ್ತಾರೆ ಏನು ಅಂದ್ರೆ ಈ ಅರ್ಥವನ್ನು ಹೇಳುವಂತಹ ಶ್ಲೋಕ ತೊಂಬತ್ತ ಒಂದನೆಯ ಶ್ಲೋಕ पदन्यास क्रीड़ा परचयुमस मनसः तस्ते खेलम् भवन कलहं सा न जहती अतस्ते शिषा सुभगमणिंजीरणित छला चक्षाण चरणकमल चारुचरिते चरणकमल चारुचरिते ಇಂಥ ಸುಂದರವಾದ ಪದ ಚಾರು ಚರಿತೆ ಅಷ್ಟು ಉತ್ತಮವಾದ ನಡತೆ ಉಳ್ಳವಳು ಅಂತನೂ ಅರ್ಥ ನಡೆಯುಳ್ಳವಳು ಅಂತನೂ ಅರ್ಥ ಹಾಗಾಗಿ ಚಾರು ಚರಿತೆ ಏನ್ ಹೇಳ್ತಾರೆ ಅಂದ್ರೆ ಜಗನ್ಮಾತೆಯ ಅರಮನೆಯಲ್ಲಿ ಬಹಳಷ್ಟು ಹಂಸಗಳನ್ನು ಸಾಕಿದ್ದಳಂತೆ ಅವಳು ಸಾಕು ಹಂಸಗಳು ಗ್ರಹ ಹಂಸಗಳು ಅದನ್ನೇ ಹೇಳ್ತಾರೆ ಅಲ್ಲಿ ಭವನ ಕಲಹಂಸ ಭವನ ಕಲಹಂ ಕಲಹಂ ಹಂಸ ಅಂದರೆ ಶ್ರೇಷ್ಠ ಕಲಹಂಸ ಅಂದರೆ ಇನ್ನೂ ಶ್ರೇಷ್ಠ ಅದು ಭವನ ಕಲಹಂಸ ಮನೆಯಲ್ಲಿ ಸಾಕಿದಂತಹ ಹಂಸ ಪಕ್ಷಿಗಳು ಅವುಗಳು ಈ ಜಗನ್ಮಾತೆಯ ನಡೆಯನ್ನ ನೋಡ್ತಾ ನೋಡ್ತಾ ನಾವು ಸಹ ಈಕೆಯಂತೆ ನಡಿಬೇಕು ಅಂತ ಪ್ರಯತ್ನ ಪಟ್ಟು ಆಗಾಗ ಆಗಾಗ ಆ ಕೆಲಸಕ್ಕೆ ತೊಡಗಿ ನಡಿಲಿಕ್ಕಾಗದೆ ಜಾರಿ ಜಾರೆ ಬಿದ್ದೋಗ್ತಿದ್ವಂತೆ ಹಂಸ ನೆಲದ ಮೇಲೆ ನಡೆಯುತ್ತ ನೀರು ಹೇಳ್ತಾರೆ ಹಾಗಾಗಿ ಬಿದ್ದು ಬಿದ್ದೋಗ್ತಿದ್ವಂತೆ ಈ ಕಲಹಂಸಗಳು ಜಾರಿ ಬೀಳುವುದನ್ನ ಜಗನ್ಮಾತೆಯ ಪಾದಗಳು ನೋಡಿದವಂತೆ ನೋಡಿ ಪಾಪ ನನ್ನನ್ನು ಅನುಸರಿಸಬೇಕು ಅಂತ ಪ್ರಯತ್ನ ಪಟ್ಟು ಜಾರಿ ಜಾರಿ ಹೋಗ್ತಾ ಇವೆ ಏನಾದರೂ ಮಾಡಿ ಇವುಗಳಿಗೆ ಈ ಜಗನ್ಮಾತೆಯ ನಡೆಯ ಕಲೆಯನ್ನು ಕಲಿಸಿ ಕೊಟ್ಟು ಬಿಡೋಣ ಅಂತ ಹೇಳಿ ಈ ಗೆಜ್ಜೆಗಳು ಆಗಾಗ ಆಗ ನಾದ ಮಾಡ್ತಾ ಹಾಗಲ್ಲ ಹೀಗೆ ಹೀಗೆ ಹೆಜ್ಜೆ ಹಾಕಬೇಕು ಹೀಗೆ ಹೆಜ್ಜೆ ಹಾಕಬೇಕು ಅಂತ ಗೆಜ್ಜೆಗಳು ನಾದ ಮಾಡ್ತಾವಂತೆ ಅಂದರೆ ಆ ಗೆಜ್ಜೆಗಳು ಹಂಸಗಳಿಗೆ ನಡೆಯನ್ನ ಕಲಿಸುವ ಪಾಠದ ಶಬ್ದವೇ ಗೆಜ್ಜೆಯ ನಾದ ನಮಗೂ ಈಗ ಹೇಳಕ್ಕೆ ಬರುತ್ತಾ ಅಲ್ಲ ಹಾಗಾಗಿ ಅದು ಶಿಕ್ಷಾಂ ಸುಭಗ ಮಣಿಮಂಜೀರ ಛಲಾದಾಚ ಕ್ಷಾಣ ಚರಣಕಮಲಂ ಕಮಲಂ ಚಾರು ಚರಿತೆ ಅಂದ್ರೆ ಜಗನ್ಮಾತೆಯ ಪಾದಗಳು ಆ ಗೆಜ್ಜೆಯ ನಾದದ ಮೂಲಕ ಭವನದಲ್ಲಿರುವಂತಹ ಕಲಹಂಸಗಳಿಗೆ ನಡೆಯ ಪಾಠವನ್ನ ಮಾಡ್ತಾ ಇವೆ ಆ ಪಾಠದ ಶಬ್ದವೇ ಗೆಜ್ಜೆಯ ನಾದ ನಮಗೆ ಪಾರಾಯಣ ಮಾಡುವಾಗ ಇಲ್ಲೋ ಒಂದು ಕಡೆ ಮನಸ್ಸಿಗೆ ಬಂದರೆ ನಮ್ಮ ಪಾರಾಯಣ ಹೆಚ್ಚು ಅರ್ಥವತ್ತಾಗುತ್ತೆ ಈ ಮಾತು ನಾಮದಲ್ಲಿ ಬಂದಿದ್ದನ್ನು ನೋಡಿದ್ವಿ ನಾವು ಸೌಂದರ್ಯಲ್ಲಿ ಹರಿಯಲು ಬಂದಿದ್ದನ್ನು ನಿಮ್ಮ ಮುಂದಿರಿಸಿದ್ದೇನೆ ಅಷ್ಟೋತ್ತರ ಶತನಾಮಕ್ಕೋದ್ರೂ ಅಲ್ಲೂ ಇದೇ ಅರ್ಥ ಬರುತ್ತೆ ಮತ್ತಹಂಸ ವಧೂ ಮಂದ ನಮೋ ನಮಃ ನೋಡಿ ಶಬ್ದ ಅಂತ ಅಲ್ಲೂ ಸಹ ಹಂಸ ಅಂತ ಹೇಳಿದ ತಕ್ಷಣ ಓಹ್ ಹಂಸ ಅಂತ ಹೇಳಬಾರ್ದು ಅದು ಸ್ತ್ರೀ ಆಗಿರ್ಬೇಕಲ್ವ ಅಂತ ಹೇಳಿದ ತಕ್ಷಣ ಮತ್ತ ಹಂಸ ವಧು ವಧು ಅಂದ್ರೆ ಏನ್ರಿ ಹೆಣ್ಣು ಯಾವ ಹೆಣ್ಣು ಕೇಳಿದ್ರೆ ಹಂಸ ವಧು ಅಂದ್ರೆ ಹೆಣ್ಣು ಹಂಸ ಅದು ಎಂಥ ಅದು ಕೇಳಿದ್ರೆ ಮತ್ತ ಹಂಸ ವಧು ಮಂದ ಗಮನಾಯಿ ನಮ ಆ ಅತ್ಯಂತ ಸಂತೋಷಗೊಂಡಂತ ಹಂಸ ಅದು ಮತ್ತ ಹಂಸ ಅಂತಹ ಮತ್ತ ಹಂಸದ ವಧು ಅವಳು ಹೇಗೆ ನಡೀತಾಳೋ ಹಾಗೆ ನಡೆಯುಳ್ಳವಳು ಅಂತ ಹೇಳಿ ಮತ್ತ ಹಂಸ ವಧು ಮಂದ ಗಮನಾಯೈ ನಮೋ ನಮಃ ಮರಾಲಿ ಮಂದ ಗಮನಾಯೈ ನಮೋ ನಮಃ ಅಂತ ಹೇಳ್ತಾ ಈ ನಾಮದ ವಿವರಣೆ ಇಲ್ಲಿಗೆ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ನಾಮಕ್ಕೆ ಹೋಗೋಣ ಈಗ ಜಗನ್ಮಾತೆಯ ಕಚ್ಚ ತುರುಬಿನಿಂದ ನಾವು ಬಂದ್ವಿ ಕೆಳಗುವರಿ ಬಂದಿದ್ದೇವೆ ನಾನು ಮೊನ್ನೆನೂ ಹೇಳಿದ್ದೆ ಸ್ತ್ರೀ ದೇವತೆ ಆದರೆ ತಲೆಯಿಂದ ಕಾಲಿನವರೆಗೆ ಧ್ಯಾನ ಮಾಡಬೇಕು ಪುರುಷ ದೇವತೆ ಆದರೆ ಕಾಲಿನಿಂದ ತಲೆಯವರೆಗೆ ಧ್ಯಾನ ಮಾಡಬೇಕು ಹೀಗೆ ಅಂತ ಧ್ಯಾನ ಮಾಡಬೇಕು ಅಂದರೆ ತಗೊಂಡು ಹೋಗಿ ಅಲ್ಲಿ ನಿಂತು ಮತ್ ನಮ್ಮ ವ್ಯವಹಾರಕ್ಕೆ ಬರೋದಲ್ಲ ಅಂದರೆ ಪುರುಷ ದೇವತೆ ಆದರೆ ಕಾಲಿನಿಂದ ಧ್ಯಾನ ಮಾಡ್ತಾ ಒಂದೊಂದೇ ಅವಯವಗಳಲ್ಲಿ ನಮ್ಮ ಮನಸ್ಸನ್ನು ಇರಿಸ್ತಾ ಇರಿಸ್ತಾ ಕೆಲವು ಸೆಕೆಂಡ್ಗಳ ಕಾಲ ಸಾಧ್ಯ ಆದರೆ ಕೆಲವು ನಿಮಿಷಗಳ ಕಾಲ ಅಲ್ಲಿಯೇ ಇರಿಸ್ತಾ ಇರಿಸ್ತಾ ಕೊನೆಯಲ್ಲಿ ಹೋಗಿ ಈಗ ವಿಷ್ಣು ಅಂತಾದರೆ ಅವನ ಮಂದಹಾಸದಲ್ಲಿ ನಿಂತು ಬಿಡಬೇಕು ನಿಂತುಬಿಡ್ಬೇಕಂದ್ರೆ ಎಷ್ಟೋ ನಿಮಿಷಗಳ ಕಾಲ ಅವನ ಮಂದಹಾಸವನ್ನೇ ಧ್ಯಾನ ಮಾಡ್ತಾ ಇರುವಂತಹದ್ದು ಇದು ಪುರುಷ ದೇವತೆಯ ಧ್ಯಾನದ ಕ್ರಮ ಜಗನ್ಮಾತೆಯ ಧ್ಯಾನ ಆಗಲ್ಲ ಅಲ್ಲಿಂದ ಪ್ರಾರಂಭಿಸಿ ಬಂದು ಎಲ್ಲಿ ನಿಲ್ಲಬೇಕು ಪಾದ ಅಥವಾ ಪಾದದ ಗೆಜ್ಜೆ ಶಿಂಜಾನಮಣಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಅಂತ ಅಲ್ಲಿ ಬಂದು ನಿಲ್ಲಬೇಕು ಹಾಗಾಗಿ ಧ್ಯಾನದ ಪರಿಸಮಾಪ್ತಿಯಾಗುವುದು ಜಗನ್ಮಾತೆಯ ಪಾದದಲ್ಲಿಯೇ ನಿಂತು ಅದನ್ನೇ ಧ್ಯಾನ ಮಾಡಬೇಕು ಅಷ್ಟೇ ಹೊರ್ತು ಸಹ ಆಕೆಯ ಮುಖವನ್ನ ಧ್ಯಾನ ಮಾಡಲಿಕ್ಕೆ ಹೋಗಬಾರದು ಅದೊಂದು ಎಚ್ಚರಿಕೆಯ ಮಾತುಂಟು ಅಲ್ಲಿ ಯಾಕೆ ಅಂದರೆ ಅವಳು ಒಂದು ಸಲ ಹುಬ್ಬನ್ನು ಅಲ್ಲಾಡಿಸಿದ್ರೆ ಪ್ರಪಂಚದ ಸೃಷ್ಟಿ ಕಣ್ಣು ಮುಚ್ಚಿದ್ರೆ ಲಯ ತೆರೆದ್ರೆ ಸೃಷ್ಟಿ ಹಾಗಾಗಿ ಎಲ್ಲರೂ ಒಂದು ಕ್ಷಣಕಾಲ ನಿನಗೆ ಆ ಯುವಚನೆ ಬಂದು ಅವಳ ದೃಷ್ಟಿ ಕಡೆ ಹೋದಾಗ ಅಲ್ಲಾಡಿ ಬಿಟ್ಟರೆ ಮತ್ತು ಪುನಃ ಕಷ್ಟ ನಿನಗೆ ಅದಕ್ಕೋಸ್ಕರ ಜಗನ್ಮಾತೆಯ ಪಾದವನ್ನೇ ಧ್ಯಾನ ಮಾಡಬೇಕು ಯಾಕೆ ಅಂದರೆ ಅಲ್ಲೊಂದು ಲೋಕ ಶಿಕ್ಷಣ ಉಂಟು ಮಹಾತ್ಮರಾದವರ ಮುಖವನ್ನು ನೋಡುವುದಕ್ಕಿಂತಲೂ ಅವರ ಪಾದವನ್ನು ಆಶ್ರಯಿಸುವುದು ಉಪಾಸಕರಿಗೆ ಸಾಧಕರಿಗೆ ಶ್ರೇಯಸ್ಸು ಯಾರು ಅವರ ಪಾದವನ್ನು ಆಶ್ರಯಿಸ್ತಾರೋ ಆ ಪಾದ ಆಶ್ರಯಿಸಿದವರನ್ನ ಆಕೆಯ ಕೃಪಾದೃಷ್ಟಿಯಿಂದ ನೋಡ್ತಾಳೆ ಹಾಗಾಗಿ ನೋಡಿ ಇಲ್ಲಿ ಆಕೆಯ ಕಚದಿಂದ ವರ್ಣನೆ ಮಾಡ್ತಾ ಮಾಡ್ತಾ ಬಂದು ಪಾದದಲ್ಲಿ ನಿಲ್ಲಿಸಿದರು ಇದರ ವಿಸ್ತೃತ ಭಾಗವನ್ನು ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಜಗನ್ಮಾತೆಯ ಪಾದದ ವರ್ಣನೆಯಿಂದ ಶುರು ಮಾಡಿದರು ತನಿಯಾಂಸಂ ಪಾಂಸುಂ ತವ ಚರಣ ಪಂಕೆ ರುಹಭವಂ ಅಂತ ಕೊನೆಗೆ ತಂದು ಪಾದದ ಚರಣ ಅಂದರೆ ತೀರ್ಥ ಪ್ರಾಶನ ಪ್ರಾರ್ಥನೆಯಲ್ಲಿ ಮುಕ್ತಾಯಗೊಳಿಸ್ತಾರೆ ಹೇಗೆ ಅಂದ್ರೆ ಜಗನ್ಮಾತೆಯ ಪಾದದಲ್ಲಿ ಯಾಕಿರಬೇಕು ಅಂದ್ರೆ ಆ ಪಾದ ಅವಳ ಸ್ವರೂಪಕ್ಕಿಂತ ಬೇರೆ ಅಲ್ಲ ಪಾದವೇ ಅವಳ ಸ್ವರೂಪ ಸಂಸ್ಥದಲ್ಲಿ ಒಂದು ಮಾತುಂಟು ಉತ್ತಮಾನಾಂ ಸ್ವರೂಪಂತೂ ಪಾದ ಶಬ್ದನ ಭಣ್ಯತೆ ಮಹಾತ್ಮರ ಸ್ವರೂಪವನ್ನು ಪಾದ ಎನ್ನುವ ಶಬ್ದದಿಂದಲೇ ಹೇಳ್ತಾರೆ ಅಂತ ಹಾಗಾಗಿ ಶ್ರೀಪಾದ ಕೆಲಸಲ ನಮ್ಮಲ್ಲಿ ಹೇಳ್ತಾರಲ್ಲ ನೀವು ನಾಡಿದ್ದು ಮನೆಗೆ ಬರಬೇಕು ನಿಮ್ಮ ಪಾದ ಬೆಳೆಸಬೇಕು ಅಂತೆಲ್ಲ ನಿಮ್ಮ ಪಾದ ಬೆಳೆಸಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ನೀವು ಕೂತ್ಕೊಂಡು ನಿಮ್ಮ ಕಾಲನ್ನು ಮನೆಯವ್ರಿಗೆ ಉದ್ದ ಮಾಡಿ ಅಂತಾನ ಪಾದ ಬೆಳೆಸೋದು ಅಂದರೆ ಏನಂತ ಅರ್ಥ ಅಂದ್ರೆ ನಿಮ್ಮ ಪಾದ ಬರಬೇಕು ನಿಮ್ಮ ಸ್ವರೂಪವೇ ನಮ್ಮ ಮನೆಗೆ ಬರಬೇಕು ಅನ್ನೋದು ಅದರ ತಾತ್ಪರ್ಯ ಹಾಗೆಯೇ ಮಹಾತ್ಮರಾದವರ ಉತ್ಕೃಷ್ಟರಾದವರ ಪಾದವನ್ನೇ ನೋಡಬೇಕು ಅದಕ್ಕೋಸ್ಕರ ನಾವು ಯತಿಗಳ ಪಾದ ಪಾದ ಪೂಜೆ ಅಂತ ಹೇಳ್ತೇವೆ ಅಷ್ಟೇ ಹೊರತು ಸಹ ಇನ್ನೇನು ಪೂಜೆ ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಆ ಪಾದದವರೆಗಿನ ವರ್ಣನೆ ಮತ್ತು ಅಲ್ಲಿಯೇ ಮನಸ್ಸನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ಈಗ ಕೊನೆಯೇ ಒಂದು ಮಾತನ್ನು ಹೇಳ್ತಾರೆ ಏನು ಅಂದ್ರೆ ನಲವತ್ತೆಂಟನೇ ನಾಮ ಮಹಾಲಾವಣ್ಯ ಶೇವಧಿಹಿ ಅಂದ್ರೆ ಮಹಾ ಸೌಂದರ್ಯದ ನಿಧಿಯಾದವಳು ಅಂತ ಈ ನಾಮದ ಅರ್ಥ ಇದು ಲಾವಣ್ಯ ಅಂದ್ರೆ ಸೌಂದರ್ಯ ಆ ಶೇವಧಿಹೀ ಅನ್ನುವಲ್ಲಿ ಇರುವ ಶೇ ತೆಗೆದು ಬಿಡಿ ಬಹಳ ಬೇಗ ಅರ್ಥ ಆಗುತ್ತೆ ಒಂದು ಕ್ಷಣಕಾಲ ಲಾವಣ್ಯಕ್ಕೆ ಅವಧಿ ಶೇವಧಿ ಅಂದ್ರೆ ಏನು ಅವಧಿ ಆ ಸೌಂದರ್ಯ ಅನ್ನೋದು ಎಷ್ಟು ಇರೋದಕ್ಕೆ ಸಾಧ್ಯ ಅಂದರೆ ಜಗನ್ಮಾತೆಯ ಚೆಲುವು ಎಷ್ಟೋ ಅಷ್ಟು ಮಾತ್ರ ಇರೋದಕ್ಕೆ ಸಾಧ್ಯ ಅದರ ಆಚೆ ಒಂದು ಚೂರು ಸೌಂದರ್ಯ ಇಲ್ಲ ಅಂದರೆ ಅದಕ್ಕೊಂದು ಗಡಿ ಅವಧಿ ಅಂದ್ರೆ ಏನು ಗಡಿ ಬಾರ್ಡರ್ ಅಂತ ಅರ್ಥ ಸೌಂದರ್ಯಕ್ಕೆ ಒಂದು ಗಡಿ ಇದ್ರೆ ಆ ಗಡಿ ಯಾವುದು ಅಂದರೆ ಜಗನ್ಮಾತೆಯ ಸೊಬಗೆ ಅದರ ಗಡಿ ಅದರ ಆಚೆ ಇಲ್ಲ ಅದನ್ನ ಮೀರಿದ ಮಿಕ್ಕಿದ ಇನ್ನೊಂದು ಚಲುವು ಇಲ್ಲ ಆ ಅರ್ಥವನ್ನು ಹೇಳುತ್ತೆ ಮಹಾಲಾವಣ್ಯಿ ಈ ನಾಮ ಅಂದ್ರೆ ಏನು ಆಯಿತು ಅವಳು ಸೌಂದರ್ಯದ ತವನಿಧಿ ಸೌಂದರ್ಯದ ಆಗಾರ ಅಂತ ಬಹಳ ವಿಶಾಲವಾದಂಥ ಅರ್ಥವನ್ನ ಕೊಡುವುದು ಅಂತ ಅನಿಸದೆ ಇದ್ರೂ ಈ ನಾಮವನ್ನು ಕೇಳಿ ಆದಮೇಲೆ ಈ ನಾನು ಸುಂದರ ಸುಂದರಿ ಅನ್ನುವಂಥ ಸೌಂದರ್ಯ ಪ್ರಜ್ಞೆಯಿಂದ ಬೀಗ್ತಾರಲ್ಲ ಅವರಿಗೆಲ್ಲ ಈ ನಾಮ ಒಂದು ಪಾಠ ಹೇಳುತ್ತೆ ನಮ್ದು ಏನಿದ್ರೂ ಸಹ ಆ ಲಾವಣ್ಯ ಶೇವಧಿ ಅಲ್ಲ ನಮ್ದೆಲ್ಲ ಸಾಲ ತಂದಂಥ ಸೌಂದರ್ಯ ಅದು ಕೆಲವೇ ಕೆಲವು ದಿನ ಮಾತ್ರ ಇದ್ದು ಹೋಗುವಂತಹದ್ದು ಹಾಗಾಗಿ ನಿಜವಾದ ಸೌಂದರ್ಯದ ಖನಿ ಘನಿ ಯಾರು ಅಂದರೆ ಜಗನ್ಮಾತೆ ಅದನ್ನ ಆನಂದಲಹರಿ ಹೇಳತ್ತೆ ಬಹಳ ಸುಂದರವಾಗಿ ನಾನು ಆವತ್ತು ಒಂದು ಹೇಳಿದ್ದೆ ಈ ರಂಭಾದಿ ಅಪ್ಸರೆಯರೆಲ್ಲ ಹುಟ್ಟಿದ್ದು ಜಗನ್ಮಾತೆಯ ಪಾದ ಧೂಳಿಯಿಂದ ಅಂತ ನಾನು ಆಧಾರ ಇದೆ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಅದನ್ನು ಒಂದು ಚೂರು ವಿಸ್ತರಿಸಿ ಹೇಳಿಬಿಡ್ತೇನೆ ಯಾಕೆಂದರೆ ಆ ನಾಮವೇ ಹಾಗುಂಟು ಮಹಾಲಾವಣ್ಯ ಶೇವಧಿ ಅಂದ್ರೆ ಸೌಂದರ್ಯದ ನಿಧಿ ಅಂತ ಆ ಶ್ಲೋಕ ಏನು ಅಂದರೆ ವಿಶಾಲ ಶ್ರೀಖಂಡ್ರವ ಮೃಗಮದಾಕಿರಣುಸೃಣ ಪ್ರಸೋನವ್ಯಾಶ್ರ ಭಗವತಿ ತವಾಭ್ಯಂಗಸಿಲಂ ಸೃಷ್ಟ ಚಲಿತ ಪದಪಸೋ ನಿಜಕರೈ ಸೇ ಸೃಷ್ಟಿಂ ವಿಭುಧ ಪುರ ಪಂಕೇರು ಬ್ರಹ್ಮ ಸೃಷ್ಟಿಕರ್ತ ಸೃಷ್ಟಿ ಮಾಡುವುದು ಅವನ ಕೆಲಸ ಎಲ್ಲರನ್ನೂ ಸೃಷ್ಟಿ ಮಾಡಿದ್ನಂತೆ ಅವನು ಆದರೆ ಎಲ್ಲೋ ಒಂದು ಕಡೆಗೆ ನಾನು ಅತ್ಯಂತ ಸುಂದರಿಯರಾದವರನ್ನು ಸೃಷ್ಟಿ ಮಾಡಲಿಕ್ಕೆ ಆಗಲಿಲ್ಲ ಅಂತ ಅನಿಸ್ತಂತೆ ಅವನಿಗೆ ಅದಕ್ಕೋಸ್ಕರ ಬಹಳ ಸುದೀರ್ಘಕಾಲ ವಿಚಾರ ಮಾಡಿದಂತೆ ಸುಂದರಿಯರನ್ನ ನಾನು ಸೃಷ್ಟಿ ಮಾಡಬೇಕಿದ್ರೆ ಆ ಸೌಂದರ್ಯಕ್ಕೆ ಕಾರಣವಾದಂಥ ಮಟೀರಿಯಲ್ಸ್ ಬೇಕಲ್ವ ನನಗೆ ವಸ್ತುಗಳು ಬೇಕಲ್ವಾ ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಇದ್ದಾಗ ಅವನಿಗೆ ಇದ್ದಕ್ಕಿದ್ದ ಹಾಗೆ ಜಗನ್ಮಾತೆ ತ್ರಿಪುರ ಸುಂದರಿ ಅವಳ ನೆನಪಾಯ್ತಂತೆ ಆಗ ಓಹೋ ಇವಳನ್ನೇ ನಾನು ಆಶ್ರಯಿಸಬೇಕು ಅಂತ ಹೇಳಿ ಜಗನ್ಮಾತೆ ಹೆಜ್ಜೆ ಇಟ್ಟಲ್ಲೆಲ್ಲ ಆತ ಹಿಂದಕ್ಕೆ ಹೋಗ್ತಿದ್ನಂತೆ ಅವಳ ಕಾಲಿಗೆ ಅಂಟಿದ ಧೂಳಿ ಕಣಗಳನ್ನೆಲ್ಲ ಸಂಗ್ರಹಿಸಿ ಸಂಗ್ರಹಿಸಿ ಒಂದಿಷ್ಟು ಮಣ್ಣನ್ನ ಆತ ರಾಶಿ ಮಾಡ್ದ ಈ ಸೃಷ್ಟಿ ಮಾಡದಕ್ಕೆ ಒಂದು ಬೊಂಬೆ ಮಾಡಬೇಕು ಆ ಬೊಂಬೆಗೆ ಮೂಲಭೂತವಾಗಿ ಎರಡು ಬೇಕು ಒಂದು ಗ್ರಾಸ್ ಮತ್ತೆ ಇನ್ನೊಂದು ಲಿಕ್ವಿಡ್ ಅಲ್ವಾ ಹಾಗಾಗಿ ಜಗನ್ಮಾತೆಯ ಪಾದಕ್ಕೆ ಅಂಟಿದಂತಹ ಧೂಳಿಕಣಗಳನ್ನೆಲ್ಲ ಸಂಗ್ರಹಿಸಿ ಸಂಗ್ರಹಿಸಿ ಆ ಮಡ್ಡನ್ನ ಸಂಗ್ರಹಿಸಿ ಒಂದಿಷ್ಟು ಗ್ರಾಸ್ ಮಟೀರಿಯಲ್ಸ್ ಅನ್ನು ಸಂಗ್ರಹಿಸಿಕೊಂಡ ಅದ್ರ ಇಷ್ಟರಿಂದ ಆಗತ್ತಾ ಇಲ್ಲ ನೆಕ್ಸ್ಟ್ ಇವಾಗ ಏನ್ ಬೇಕು ಲಿಕ್ವಿಡ್ ಬೇಕು ಅದಕ್ಕೆ ಕಲಸೋದಕ್ಕೆ ಉಂಡೆ ಮಾಡಬೇಕಲ್ಲ ಅದಕ್ಕೋಸ್ಕರ ಏನ್ ಮಾಡದ ಅಂದ್ರೆ ಜಗನ್ಮಾತೆ ಸ್ನಾನ ಮಾಡಿದ ನೀರನ್ನ ಆತ ತೆಗೆದುಕೊಳ್ಳೋದಕ್ಕೆ ಬಯಸಿದ ಆ ಜಗನ್ಮಾತೆ ಸ್ನಾನ ಮಾಡುವ ನೀರು ಎಂಥ ಅದು ಅಂದ್ರೆ ವಿಶಾಲ ಶ್ರೀಖಂಡ ದ್ರವ ಮೃಗ ಮದಾಕೀರ್ಣ ಘುಸುರ್ಣ ಪ್ರಸೂ ನವ್ಯಾಮಿಶ್ರಂ ಭಗವತಿ ತವಾಭ್ಯಂಗ ಸಲಿಲಂ ಇದು ನಿಮಗೆ ಅರ್ಥ ಆಗತ್ತೆ ತವ ಅಂದ್ರೆ ನಿನ್ನ ಅಭ್ಯಂಗ ಸಲಿಲಂ ಅಂದ್ರೆ ಅಭ್ಯಂಜನ ಮಾಡಿಕೊಳ್ತಾ ಇರುವಂತ ನೀರು ಯಾವುದು ಅಂದ್ರೆ ಹೇಳ್ತಾರೆ ಇದ್ರೊಳಗೆ ವಿಶಾಲ ಶ್ರೀಖಂಡ ಶ್ರೀಖಂಡ ಶ್ರೀಗಂಧ ಅಂತ ಆಕೆ ಸ್ನಾನ ಮಾಡುವ ನೀರಿಗೆ ಹಾಕಬಂದು ಅಭಿಷೇಕ ಜಲಕ್ಕೆ ಏನಾಗ್ತಾರೆ ಶ್ರೀಗಂಧವನ್ನು ಶ್ರೀಗಂಧವನ್ನ ಹಾಕ್ತಾರೆ ಶ್ರೀಚಕ್ರ ಬರೋದಿಲ್ಲ ಅಂತ ಹೇಳಿದ್ದೆ ಬಂದೇ ಬಿಡ್ತೇವೆ ನೋಡಿ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡುವಾಗ ಇಂಥ ಜಲವನ್ನೇ ಹಾಕಿ ಅಭಿಷೇಕ ಮಾಡುವುದು ನಂಬರ್ ಒನ್ ಶ್ರೀಖಂಡ ಅಂದ್ರೆ ಶ್ರೀಗಂಧ ಅದನ್ನು ಹಾಕ್ತಾರೆ ಸುಗಂಧ ದ್ರವ್ಯ ಅದಾದ್ಮೇಲೆ ಮೃಗಮದಾಕಿರಣ ಮೃಗಮದಾಕಿರಣ ಅಂದ್ರೆ ಆ ಕಸ್ತೂರಿಯ ದ್ರವ ಮೃಗ ಅಂದ್ರೆ ಕಸ್ತೂರಿ ಮೃಗ ಅದರ ಮದಿಂದ ಬರುವಂತಹ ಆ ಹುಡಿಗಳು ದ್ರವ ಅದನ್ನು ಹಾಕ್ತಾರೆ ಎರಡಾಯ್ತು ಆದಮೇಲೆ ಘುಸರಣ ಪ್ರಸೂನ ಘುಸರಣ ಅಂದ್ರೆ ಕೇಸರಿ ಪುಷ್ಪ ಕಾಶ್ಮೀರದಲ್ಲೆಲ್ಲ ಬೆಳೀತಲ್ಲ ಅದರ ಪ್ರಸೂನ ಅಂದರೆ ಹೂವುಗಳು ಕೇಸರಿಯ ಕುಸುಮಗಳು ಅದನ್ನು ಹಾಕ್ತಾರೆ ಹಾಗೆ ಶ್ರೀಚಕ್ರ ಅರ್ಚನೆಯಲ್ಲಿ ಈ ಕೇಸರಿ ಅನ್ನುವಂಥದ್ದು ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಒಂದಕ್ಕಿಂತ ಒಂದು ಪರಿಮಳದಿಂದ ಕೂಡಿದಂತಹ ವಸ್ತುಗಳು ಇದನ್ನ ಆ ಜಲಕ್ಕೆ ಹಾಕಿ ಅದರಿಂದ ಅಭಿಷೇಕವನ್ನ ಮಾಡ್ತಾರೆ ಯಾರಿಗೆ ಜಗನ್ಮಾತೆಗೆ ಇದು ಶಾಸ್ತ್ರೀಯವಾದಂತಹ ಶಬ್ದ ಪ್ರಯೋಗ ಅದರಲ್ಲಿ ಅವನು ಏನು ಹೇಳ್ತಾರೆ ಆಕೆ ಸ್ನಾನ ಮಾಡಿದ ನೀರು ಅದೇ ಲಿಕ್ವಿಡ್ ಅದನ್ನ ತೆಗೆದುಕೊಂಡು ಅಂದ್ರೆ ಅವಳು ಸ್ನಾನ ಮಾಡಿ ಬಿಟ್ಟ ನೀರನ್ನು ತೆಗೆದುಕೊಂಡು ಈ ಮಣ್ಣುಗಳಿಗೆ ಮಿಶ್ರಣ ಮಾಡಿ ಉಂಡೆ ಮಾಡಿ ಒಂದು ಆಕಾರವನ್ನು ಕೊಟ್ಟು ಆ ಆಕಾರಕ್ಕೆ ಜೀವ ತುಂಬಿದ ಜೀವ ತುಂಬಿದಾಗ ಏನಾಯ್ತು ಅಂದ್ರೆ ಸಮಾದಾಯ ಸೃಷ್ಟ ಚಲಿತ ಪದಪಾಂಸುನ್ ನಿಜಕರೈ ಸಮಾಧತ್ತೇ ಸೃಷ್ಟಿಂ ಸೃಷ್ಟಿ ಮಾಡದ ಯಾರ ಸೃಷ್ಟಿ ಕೇಳಿದ್ರೆ ವಿಬುಧಪುರ ಪಂಕೇ ರುಹದೃಶಾ ದೇವಲೋಕದಲ್ಲಿರುವಂತಹ ಆ ಪಂಕಜಾಕ್ಷಿಯರನ್ನ ರಂಭಾದಿ ಅಪ್ಸರಯರನ್ನ ಇವರು ಹುಟ್ಟಿದ್ದು ಜಗನ್ಮಾತೆ ಮೈ ತೊಳೆದು ಬಿಟ್ಟು ಆ ನೀರಿನಿಂದ ಅವಳ ಪಾದದ ಧೂಳಿ ಕಣದಿಂದ ಇವರೇ ಇಷ್ಟು ಚಂದ ಅಂತ ಹೇಳ್ತಾರಲ್ಲ ಕವಿಗಳು ಇವರು ಚಂದ ಆಕೆ ಮೈಕೊಳೆ ಇವರೇ ಇಷ್ಟು ಚಂದ ಆದ್ರೆ ಅವಳು ಎಷ್ಟು ಚಂದ ಇರಬೇಕು ನೀನು ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಲಲಿತಾ ಶಾಸ್ತ್ರ ಹೇಳುತ್ತೆ ಮಹಾಲಾವಣ್ಯ ಶೇವಧಿಹಿ ಅದು ಸೌಂದರ್ಯದ ನಿಧಿ ಸೌಂದರ್ಯದ ಸಾಗರ ಅದು ಅಂತ ಇದು ನಮಗೆ ಗೊತ್ತಾದ್ರೆ ನಮ್ಮ ಸೌಂದರ್ಯ ಪ್ರಜ್ಞೆ ಉದುರು ಬಿದ್ದು ಹೋಗ್ಬಿಡ್ತದೆ ಉದುರು ಬಿದ್ದು ಹೋಗಬೇಕು ಅದು ಹೋಗದೆ ಇದ್ರೆ ಏನಾಗುತ್ತೆ ಅಂದ್ರೆ ಇವತ್ತು ನಾವು ಕೆಲವು ಸಲ ಸಮಾಜದಲ್ಲಿ ನೋಡ್ಲಿಕ್ಕೆ ಆಗದೆ ಇರುವ ದೃಶ್ಯಗಳನ್ನೆಲ್ಲ ನೋಡ್ತೇವಲ್ಲ ಆದೇ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ಪ್ರಾಚೀನರು ಇಂಥದ್ದನ್ನೆಲ್ಲ ಅರ್ಥ ತಿಳಿದು ನನ್ನ ಸೌಂದರ್ಯ ವರ್ಜಿನಲ್ಲ ಜಿರಾಕ್ಸ ಅಥವಾ ಬಾರ್ವ ಮಾಡ್ತಂದಿದ್ದ ಏನು ಅಂತೆಲ್ಲ ವಿಚಾರ ಮಾಡಿಕೊಂಡು ಅದನ್ನು ಕಳ್ಕೊಂಡು ಮೈ ಮರೆತು ಆ ಅಂತರ್ಮುಖದ ಜಗನ್ಮಾತೆಯ ಆರಾಧನೆಯಲ್ಲಿ ತೊಡಗ್ತಿದ್ರು ಆಗ ಇವ ಸೌಂದರ್ಯ ಪ್ರಜ್ಞೆ ಅದು ಕಡಿಮೆನೂ ಆಗ್ತಿತ್ತು ಅಷ್ಟು ಹಿನ್ನೆಲೆಯಲ್ಲಿ ಮಹಾಲಾವಣ್ಯ ಶೇವಧಿಹಿ ಅಂತ ಇಲ್ಲಿಗೆ ಈ ನಾಮದ ಅರ್ಥವೂ ಸಹ ಆಯಿತು ಅಂತ ಅಂದ್ಕೊಳ್ಳೋಣ ಮುಂದೆ ನಲವತ್ತೊಂಬತ್ತನೆಯ ನಾಮ ಸರ್ವಾರುಣ ಏನು ಹಾಗಂದರೆ ಸರ್ವವೂ ಅರುಣವಾದವಳು ಅಂತ ಅರುಣ ಅಂದರೆ ಅರುಣ ವರ್ಣದವಳು ಅಂತ ಅರ್ಥ ಎಲ್ಲಿಂದ ಅಂದರೆ ಆಕೆಯ ವಸನ ಬಟ್ಟೆಯೂ ಅರುಣ ಅವಳ ಆಭರಣವೂ ಅರುಣ ಅವಳು ಮುಡಿದುಕೊಳ್ಳುವ ಕುಸುಮವೂ ಅರುಣ ಮತ್ತೆ ಮೈ ಕಾಂತಿಯೂ ಅರುಣ ಇವೆಲ್ಲವೂ ಅರುಣವಾದವುಗಳೇ ಆದ್ದರಿಂದ ಅವಳ ಇನ್ನೊಂದು ಹೆಸರೇ ಅರುಣಾಂತ ಹಾಗಾಗಿ ಅರುಣ ಧ್ಯಾನ ಅಂತಾನೆ ಉಂಟು ಅಲ್ರಿ ಅದು ಯಾವಾಗ ಸಿಗತ್ತೆ ಅಂತಂದ್ರೆ ಅದೇ ಆ ಅರುಣೋದಯ ಕಾಲದಲ್ಲಿ ಸಿಗುವುದು ಅವಳ ಸ್ವರೂಪವೇ ಆದ್ರೆ ನಾವು ನೋಡೋದಿಲ್ಲ ಏನು ಮಾಡೋಣ ಅಷ್ಟೊತ್ತಿಗೆ ಎಚ್ಚರಾಗೋದಿಲ್ವಲ್ಲ ನಮಗೆ ಅಲ್ವಾ ಹಾಗಾಗಿ ಸರ್ವಾರುಣ ಪ್ರಪಂಚದಲ್ಲಿ ಆ ಹೊತ್ತಿಗೆ ಯಾವುದು ಅರುಣ ಅಲ್ರಿ ಆ ಅರುಣ ವರ್ಣ ತಾಗಿ ಎಲ್ಲ ವಸ್ತುಗಳು ಅರುಣವಾಗಿಯೇ ಕಾಣ್ತವೆ ಹೀಗೆ ಅಂತ ಹಾಗಾಗಿ ಸರ್ವಾರುಣ ಅಂತ ಈ ತಾಯಿಯ ಅರುಣ ವರ್ಣವನ್ನ ಧ್ಯಾನ ಮಾಡಬೇಕು ಅಂತ ಲಲಿತಾ ಸಹಸ್ರನಾಮ ನಮಗೆ ಪರ್ಯಾಯವಾಗಿ ಹೇಳುತ್ತೆ ಪರ್ಯಾಯವಾಗಿ ಹೇಳುತ್ತೆ ಅಂದ್ರೆ ಅವಳು ಅರುಣ ಸ್ವಭಾವದವಳಾದ್ರಿಂದ ಆ ಅರುಣೋದಯ ಅಥವಾ ಅರುಣ ವರ್ಣ ಅದು ವಿಕಾಸದ ಸಂಕೇತ ಅಲ್ವಾ ಸಂಜೆಗೂ ಆ ಕಲರ್ ಬರುತ್ತೆ ಅದು ವಿಕಾಸದ ಸಂಕೇತ ಅಲ್ಲ ಬೆಳಗಿನದ್ದು ಮಾತ್ರ ಸಂಜೆ ಬಣ್ಣ ಇರುತ್ತೆ ಆದರೆ ಅರುಣೋದಯ ಅಂತ ಹೇಳೋದಿಲ್ಲ ಬೆಳಗ್ಗೆ ಅದೇ ಬಣ್ಣ ಇರುತ್ತೆ ಅದನ್ನು ಅರುಣೋದಯ ಅಂತ ಹೇಳ್ತಾರೆ ಅದು ಉದಯ ಇದು ಅಸ್ತ ಹಾಗಾಗಿ ಆ ಅಸ್ತಕ್ಕೆ ಪ್ರಾಧಾನ್ಯತೆ ಕಡಿಮೆ ಉದಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಉಂಟು ಸೌಂದರ್ಯ ಲಹರಿಯಲ್ಲಿ ಇದಕ್ಕೆ ವ್ಯಾಖ್ಯಾನವನ್ನ ಈ ನಾಮಕ್ಕೆ ವ್ಯಾಖ್ಯಾನವನ್ನ ಭಗವತ್ಪಾದರು ಹೇಳ್ತಾರೆ ಕವೀಂದ್ರಾಣೇತಃ ಕಮಲವನ ಬಾಲ ತಪರುಚಿಂ ಭಜಂತೆ ಕಚಿತಿ ದರುಣಾಮ ವಿರಿಂಚಿ ಪ್ರೇಯಸ ತರುಣತರ ಶೃಂಗಾರಲಹರಿ ಗಭೀರಾಭಿರ್ವಾಗ್ಭಿ ರಂಜನ ಮಮೀ ಈ ಎಳೆ ಬಿಸಿಲು ಅಂದರೆ ಅರುಣೋದಯ ಕಾಲದ ಆ ಜಸ್ಟ್ ಇನ್ನೇನು ಬಿಸಿಲಿನ ಮೊದಲ ಕಿರಣ ಅಥವಾ ಬೀಜ ಅಂತೇಳಿ ಅದು ಬಿದ್ದಾಗ ತಾವರೆಯ ಕೊಳದಲ್ಲಿರುವಂತಹ ತಾವರೆ ಅರಳೋದಕ್ಕೆ ಪ್ರಾರಂಭ ಆಗುತ್ತಂತೆ ರಾತ್ರಿ ಮುದುಡಿ ಕೊಂದಿರತ್ತೆ ಅರುಣೋದಯ ಕಾಲದಲ್ಲಿ ಈ ಅರುಣಾವರಣದ ಜಗನ್ಮಾತೆಯ ಮೈಕಾಂತಿಯ ಸ್ಪರ್ಶವಾದಾಗ ಕಮಲ ವಿಕಾಸವಾಗುತ್ತಂತೆ ಹಾಗೆಯೇ ನಿನ್ನ ಮೈಕಾಂತಿಯನ್ನ ಅದೇನು ಮಾಡುತ್ತೆ ಮೈಕಾಂತಿ ಅದು ಕವಿಗಳ ಮನಸ್ಸೆನ್ನುವಂಥ ಕಮಲವನ್ನ ವಿಕಸನಗೊಳಿಸುತ್ತದೆ ಯಾಕೆ ಅಂದರೆ ಅವರು ಆ ಹೊತ್ತಿನಲ್ಲಿ ನಿನ್ನನ್ನು ಧ್ಯಾನ ಮಾಡ್ತಾರೆ ಕವಿಗಳು ಅಂದರೆ ಈ ಕನ್ನಡದ ಅಥವಾ ಯಾವುದೋ ಪದ್ಯ ಬರೆಯೋ ಕವಿಗಳು ಅಂತ ಅಷ್ಟೇ ಅರ್ಥ ಅಲ್ಲ ಕುಂ ಶಬ್ದ ಅಂದರೆ ಶಬ್ದ ಅಂದ್ರೆ ಜ್ಞಾನ ಜ್ಞಾನವನ್ನ ಕೊಡುವವನು ಕವಿ ಮೂರು ಸಾಲು ಬರೆದು ಬಿಟ್ಟು ನನಗೆ ರಾಜ್ಯ ಪ್ರಶಸ್ತಿ ಕೊಡಿ ಅಂತ ಕೇಳುವಂತಹ ಈ ಕವಿಗಳಲ್ಲ ಇವರು ವಿ ಅಲ್ಲ ಅಲ್ಲ ಪಿ ಮಾಡಬೇಕು ಋಷಿಗಳು ಕವಿಗಳು ಅವರು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿನ್ನನ್ನು ಧ್ಯಾನ ಮಾಡ್ತಾರೆ ಹಾಗಾಗಿ ಮನಸ್ಸು ಮನಸ್ಸೇನಾಗತ್ತೆ ವಿಕಾಸವಾಗತ್ತೆ ಹಾಗೆ ವಿಕಾಸವಾದಂತಹ ಮನಸ್ಸಿನಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಬ್ರಹ್ಮನ ಪತ್ನಿಯಾದಂತಹ ಶಾರದೆಯ ಅನುಗ್ರಹವನ್ನ ಪಡೆದು ಶೃಂಗಾರಾದಿ ನವರಸಭರಿತವಾದಂತಹ ಕಾವ್ಯಗಳನ್ನ ಅಥವಾ ಅಧ್ಯಾತ್ಮ ಪ್ರಧಾನವಾದಂತಹ ಮೋಕ್ಷ ಶಾಸ್ತ್ರಗಳನ್ನ ರಚಿಸಿ ಕೊಡ್ತಾರೆ ಯಾಕೆಂದ್ರೆ ಆ ನಿನ್ನ ಅರುಣಾವರ್ಣದವಳಾದ ನಿನ್ನ ಧ್ಯಾನ ಮಾಡಿದ್ರಿಂದ ಇದು ಸೌಂದರ್ಯ ಲಹರಿಯಲ್ಲಿ ಭಗವತ್ಪಾದರು ಹೇಳ್ತಾರೆ ಅಂದ್ರೆ ಆ ಕಮಲದ ಸರೋವರದಲ್ಲಿ ಇರುವಂತಹ ಕಮಲಗಳು ವಿಕಾಸವಾಗುವ ಹಾಗೆ ಆ ವರ್ಣದವಳನ್ನ ಧ್ಯಾನ ಮಾಡಿದೆ ಧ್ಯಾನ ಮಾಡುವವನ ಮನಸ್ಸು ಅರಳುತ್ತಾ ಹೋಗುತ್ತೆ ಅದನ್ನು ಮಾಡ್ಲಿಕ್ಕೆ ಆಗತ್ತೆ ಬಿಡುತ್ತ ಕೊನೆಯ ಪಕ್ಷ ಬೆಳಗಾತ ಎದ್ದು ಒಂದಿಷ್ಟು ಅಧ್ಯಯನ ಮಾಡಿದ್ರೂ ಸಹ ಮನಸ್ಸು ವಿಕಾಸವಾಗತ್ತೆ ನಮಗಿದೆಲ್ಲ ಇವತ್ತು ಪೂರ್ತಿ ವಿರುದ್ಧ ಆಗಿದೆ ರಾತ್ರಿ ಮೂರು ಗಂಟೆವರೆಗೆ ಕುಳಿತುಕೊಳ್ತಾರೆ ಮತ್ತೆ ಹನ್ನೊಂದು ಗಂಟೆಗೆ ಹೇಳ್ತಾರೆ ಬೆಳಗ್ಗೆ ಒಂದಿಷ್ಟು ಹೊಟ್ಟೆಪಾಡಿನ ವಿದ್ಯೆ ದಕ್ಕತ್ತೆ ಆದರೆ ಮನಸ್ಸು ವಿಕಾಸ ಆಗೋಲ್ಲ ಅದಕ್ಕೋಸ್ಕರ ನಮ್ಮವ್ರು ಏನು ಮಾಡೋದು ಕೇಳಿದ್ರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಎದ್ದು ಓದು ಯಾಕೆಂದು ಕಾರಣ ಗೊತ್ತಾಯ್ತಲ್ಲ ಯಾಕೆಂದ್ರೆ ನೋಡಿ ಇವತ್ತು ನಾವು ಏನೇನು ಏನೇನೆಲ್ಲ ಹೇಳ್ತೇವೆ ವಿಜ್ಞಾನ ಹೇಳುತ್ತೆ ಆ ಹೊತ್ತಿಗೆ ವಾತಾವರಣದಲ್ಲಿ ಓಜೋನ್ ತುಂಬ ತಿಕ್ಕಾಗಿ ಇರತ್ತೆ ಅಂತ ಓಜೋನ್ ತಿಕ್ಕಾಗಿ ಇರುತ್ತೆ ಇದ್ದು ಓಜೋನ್ ನಾವು ತೆಗೆದುಕೊಳ್ಳಿಕ್ಕೆ ಅಥವಾ ಪಡ್ಕೊಳ್ಳೋಕೆ ಏನು ಪ್ರಯತ್ನ ಪಡ್ತೇವೆ ತಲೆಗೆಲ್ಲ ಕಟ್ಕೊಂಡು ಪೂರ್ತಿ ಕಟ್ಕೊಂಡು ಓದೋಕ್ ಕುಳಿತರೆ ಆ ಕೆಲಸ ಮಾಡುತ್ತಾ ಅದು ಅದು ಬಂದ್ಬಿಟ್ಟು ನಮ್ಮ ಮುಂಡಾಸ ಮುಟ್ಬಿಟ್ಟು ಹಂಗೆ ಹೋಗ್ತಾ ಇರುತ್ತೆ ಹೀಗೆ ಅಂತ ಓಜೋನು ಅಂದ್ರೆ ಆ ಹೊತ್ತಿಗೆ ನಾವು ಫ್ರೆಶ್ ಆಗಿ ಕುಳಿತಿರಬೇಕು ಓಜೋನು ಅಂದ್ರೆ ಏನು ಅದೊಂದು ವಿಜ್ಞಾನದ ಶಬ್ದ ಅಧ್ಯಾತ್ಮ ಗ್ರಂಥ ಹೇಳತ್ತೆ ಅದು ಆ ವರುಣಾ ಸ್ವರೂಪಿಣಿಯಾದಂಥ ಜಗನ್ಮಾತೆಯ ಮೈಕಾಂತಿ ಅಂತ ನೀವು ಯಾವ ಶಬ್ದನಾದರೂ ಹೇಳ್ರಿ ತಾತ್ಪರ್ಯ ಒಂದೇ ಆ ಅರುಣಾವರ್ಣದವ ಮೈಕಾಂತಿ ಸ್ಪರ್ಶ ಆದಾಗ ಸ್ಪರ್ಶ ಆದವನ ಬುದ್ಧಿ ಬೆಳೀತದೆ ಅದನ್ನೇ ನಾನು ಅವತ್ತು ಹೇಳಿದ್ದೆ ಬೆಳಗಾತ ಎಷ್ಟು ಗಂಟೆಯಿಂದ ಆ ನಾಲ್ಕು ಗಂಟೆಯಿಂದ ಎಂಟು ಗಂಟೆವರೆಗೆ ಏನಿರುತ್ತೆ ಅಂದರೆ ಸಾತ್ವಿಕ ಗುಣ ಉಚ್ಚಾಯ ಸ್ಥಿತಿಯಲ್ಲಿ ಇರುತ್ತೆ ಅದು ಅಧ್ಯಯನಕ್ಕೆ ತಪಸ್ಸಿಗೆ ಧ್ಯಾನಕ್ಕೆ ಅನುಷ್ಠಾನಕ್ಕೆ ಹೇಳಿ ಮಾಡಿಸಿ ಇಟ್ಟ ಕಾಲ ಅಂತ ಯಾಕೆಂದ್ರೆ ಆ ಅರುಣಾವರಣದವಳು ಮೈತುಂಬಿ ನಿಂತಿರ್ತಾಳೆ ಆಗ ಅವಳ ಕಾಂತಿಯೇ ನಮಗೆ ಅರುಣೋದಯವಾಗಿ ಅನುಭವಕ್ಕೆ ಬರುತ್ತೆ ಅಷ್ಟು ಹಿನ್ನೆಲೆಯಲ್ಲಿ ಕವೀಂದ್ರಾಣಂಚೇತ ಅಂತ ಹೇಳಿ ಅವಳ ಹೆಸರೇ ಮುಂದಲ್ಲಿ ಬರುತ್ತೆ ನೋಡಿ ಅವಳ ಹೆಸರೇ ಅರುಣ ಅಂತ ಆಗೋಯ್ತು ಮುಂದೆ ಮುಂದೆ ಇದೇ ಶಬ್ದ ಬರುವ ಹಾಗೆ ಇನ್ನೊಂದು ಶ್ಲೋಕವನ್ನು ಹೇಳ್ತಾರೆ ಅವರು ತೊಂಬತ್ತ ಪ್ರಾಯಶಃ ಮೂರನೇ ಶ್ಲೋಕ ಅರಾ ಕೇಶು ಪ್ರಕೃತಿ ಸರಳ ಮಂದಹಸಿತೆ ಚಿತ್ತೆ ದೃಶದುಬಲ ಶೋಭಾ ಕುಚತಟೆ ಭೃಷಂ ತನ್ವೀ ಮಧ್ಯೆ ಜಗತ್ರಾತುಂ ಶಂಭೋ ಜಯತಿ ಕರುಣ ಕಾಚಿದರುಣ ದರುಣ ಬಂತು ನೋಡಿ ಅದು ಯಾವುದು ಕೇಳಿದರೆ ಆ ಪರಮೇಶ್ವರನ ಅದು ಚೈತನ್ಯದ ಒಂದು ಮಹಾ ಕಾಂತಿ ಆ ಕಾಂತಿಯೇ ಜಗನ್ಮಾತೆ ಅದು ಜಯತಿ ಕರುಣ ಕಾಚಿದರುಣ ಅದನ್ನು ಹೇಳೋಕೆ ಶಬ್ದ ಪ್ರಯೋಗ ಅದು ಕೇಳಿದೆ ಅದಿನ್ನೇನ್ ಹೇಳೋಕ್ಕಾಗೋದಿಲ್ಲರಿ ಅದೊಂದು ವರ್ಣ ಅಷ್ಟೇನೆ ಅದು ಜಯಶೀಲವಾಗಿ ಉತ್ಕೃಷ್ಟವಾಗಿ ವಿಜೃಂಭಿಸ್ತಾ ಇದೆ ಎನ್ನುವಂತಹ ಅರ್ಥವನ್ನ ಎರಡು ಮೂರು ಕಡೆ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲೂ ಸಹ ಅದೇ ಅರ್ಥವನ್ನು ಕೊಡುವ ಪದ ಸರ್ವಾರುಣ ಹಾಗಾಗಿ ಸರ್ವಾರುಣ ಯೈ ನಮಃ ಅಂತ ಅಂದ್ಕೊಂಡು ಈ ನಾಮದ ವಿವರಣೆ ಆಯಿತು ಅಂತ ಅಂದ್ಕೊಂಡು ಮುಂದಕ್ಕೆ ಐವತ್ತನೆಯ ನಾಮ ಅನವದ್ಯಾಂಗಿ ಎನ್ನುವಂಥ ನಾಮ ಅನವದ್ಯಾಂಗಿ ಅಂದರೆ ಏನು ದೋಷರಹಿತವಾದ ಅಂಗ ಉಳ್ಳವಳು ಅನ್ನೋದು ಅದರ ಯಥಾರ್ಥ ದೋಷರಹಿತವಾದ ಅಂಗಾಂಗಗಳು ಉಳ್ಳವಳು ಹಾಗಂದ್ರೆ ಏನು ಅಂದರೆ ಈ ಶಬ್ದ ಹೇಳುತ್ತೆ ಅಂದರೆ ಆಕೆ ಈ ಲಕ್ಷಣಶಾಸ್ತ್ರ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಯಾವುದೇ ರೀತಿಯ ದೋಷ ಇಲ್ಲದೆ ಇರುವವಳು ಅನ್ನೋದನ್ನ ಈ ನಾಮ ಹೇಳುತ್ತೆ ಹಾಗಾಗಿ ಅನವದ್ಯಾಂಗಿ ಮನುಷ್ಯರು ಯಾರೂ ಸಹ ಅನವದ್ಯಾಂಗರೂ ಅಲ್ಲ ಅನವದ್ಯಾಂಗೀಯರು ಅಲ್ಲ ಯಾಕೆಂದ್ರೆ ಈ ದೇಹದಲ್ಲಿ ಏನಾದರೂ ಒಂದು ವದ್ಯ ದೋಷ ಇದೇ ಇರುತ್ತೆ ಮೊದ ಮೊದಲು ಇಲ್ಲದೆ ಇದ್ರೂನು ಮೂವತ್ತು ಮೂವತ್ತೈದು ಆಗ್ತಾ ಆಗ್ತಾ ಮೇಲೆ ಒಂದೊಂದೇ ಒಂದೊಂದೇ ಸೇರ್ಕೊಳ್ತಾ ಇರುತ್ತೆ ಅಲ್ವಾ ಹಾಗಾಗಿ ನಾವು ಯಾರೂ ಸಹ ಅನವದ್ಯ ಅಂಗರಲ್ಲ ವದ್ಯಾಂಗರೇ ಅಷ್ಟು ಹಿನ್ನೆಲೆಯಲ್ಲಿ ಅದರ ವಿವರಣೆ ನೋಡಿ ಅವಧ್ಯ ಅಂದ್ರೆ ನಿಂದ್ಯಾನಿ ಅವಧ್ಯದಕ್ಕೆ ನಿಂದ್ಯ ಅಂತ ಅರ್ಥ ಅಂತ ನಿಂದ್ಯವಾದಂಥ ಅವಯವಗಳು ನ ಇತಿ ಅನವದ್ಯಾನೆ ಒಂದೇ ಒಂದು ದೇಹದ ಅವಯವವು ಸಹ ಸೊ ಇದು ಹೀಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ ನಮಗೆ ನಾವು ಕೆಲಸ ಮಕ್ಕಳಿಗೆ ತಮಾಷೆ ಎಲ್ಲ ಮಾಡ್ತೇವಲ್ಲ ನೋಡಿ ಇದು ಹೀಗಿದ್ರೆ ಹೀಗೆ ಚೆನ್ನಾಗಿರ್ತಿತ್ತು ಅಂತ ಹಾಗೆ ಅಲ್ಲಿ ಹೇಳಿಕ್ಕೆ ಅವಕಾಶ ಇಲ್ಲ ಹಾಗೆ ಹೇಳಿದರೆ ನಮ್ಮ ಶಬ್ದವೇ ವ್ಯರ್ಥ ಆಗುತ್ತೆ ಅಷ್ಟೇ ಹೊರತು ಸಹ ಯಾವುದೇ ದೋಷ ಅಲ್ಲಿಲ್ಲ ಅಂತ ಹಾಗಾಗಿ ಅನವದ್ಯಾನಿ ಅಂಗಾನಿ ದೋಷರಹಿತವಾದಂಥ ಅಂಗಾಂಗಗಳುಳ್ಳವಳು ಅದು ತಾತ್ಪರ್ಯ ಏನು ಸುಲಕ್ಷಣವಾದಂಥ ಅಂಗಾಂಗಗಳುಳ್ಳವಳು ಅನ್ನುವಂಥದ್ದು ಭಾಸ್ಕರರಾಯರ ವಿವರಣೆ ಇದಕ್ಕೆ ದೀಕ್ಷಿತರು ಚಂದ್ರಿಕೆಯ ವ್ಯಾಖ್ಯಾನ ಅಂತ ಹೇಳ್ತಾರೆ ಬೇರೆ ಅರ್ಥವನ್ನೇ ಹೇಳ್ತಾರೆ ಅವರು ಅವದ್ಯ ನಾಮ ವಿದ್ಯ ವಿಹೀನ ಅವಧ್ಯಾ ಅಂದ್ರೆ ಏನು ವಿದ್ಯಾರಹಿತಳಾದದ್ದು ಅಂತರ್ಥ ಅನವದ್ಯ ಅಂದ್ರೆ ಸಕಲ ವಿದ್ಯಾ ಸಹಿತಳಾದವಳು ಅಂತರ್ಥ ಹಾಗಾಗಿ ಆಕೆ ಜಡ ಪ್ರಕೃತಿ ಅಲ್ಲ ಅವಳು ಆ ಜಡಕ್ಕೆ ವಿಕಾರ ಅಂದ್ರೆ ವಿಲಕ್ಷಣವಾದಂತಹ ಸತ್ಯಜ್ಞಾನಾನಂತ ಸ್ವರೂಪಿಣಿ ಅಂದ್ರೆ ಸಕಲ ಸರ್ವಾಂಗ ಸುಂದರಿ ಅನ್ನೋದು ಆ ಮಾತಿನ ಅರ್ಥ ಅಷ್ಟು ಹಿನ್ನೆಲೆಯಲ್ಲಿ ಅನವದ್ಯಾಂಗೀ ಅಂತ ಈ ನಾಮದ ಅರ್ಥ ಇಷ್ಟೇ ಇದನ್ನೆಲ್ಲ ಯಾಕೆ ಹೇಳ್ತಾರೆ ಅಂದ್ರೆ ನಾವು ಧ್ಯಾನ ಮಾಡುವಂತಹ ಆ ವಸ್ತು ಅದು ಒಟ್ಟಾರೆ ಪರಿಪೂರ್ಣವಾದದ್ದು ಅನ್ನೋದನ್ನು ಮತ್ತೆ ಮತ್ತೆ ಹೇಳಬೇಕಾಗಿದೆ ನಮ್ಗೆ ಯಾವರಿಗೂ ಸಹ ನಾನು ಧ್ಯಾನ ಮಾಡುವ ವಸ್ತುವಿನಲ್ಲಿ ಇಂಥದ್ದೊಂದು ಕೊರತೆ ಇದೆ ಅಂತ ಅನುಭವಕ್ಕೆ ಬಂದ್ಬಿಟ್ರೆ ಅಲ್ಲಿ ತೊಂಬತ್ತೈದರಷ್ಟು ಗುಣ ಇದ್ದು ಐದರಷ್ಟು ದೋಷ ಇದ್ದರೆ ಧ್ಯಾನ ಮಾಡುವಾಗ ಆ ದೋಷವೇ ಮನಸ್ಸಿಗೆ ಬರೋದು ಯಾವಳು ದೋಷವೇ ಕಾಣೋದು ಮನುಷ್ಯನ ಸಹಜ ಸ್ವಭಾವ ಅಲ್ವಾ ಗುಣ ದೋಷ ಎರಡೂ ಇದ್ದಲ್ಲಿ ನೋಡಿ ಗುಣ ತೊಂಬತ್ತರಷ್ಟಿದೆ ಹತ್ತರಷ್ಟು ದೋಷ ಇದೆ ಅಂತ ಆದರೆ ಆ ವ್ಯಕ್ತಿಯ ಹೆಸರು ಕೇಳಿದ ತಕ್ಷಣ ನಮ್ಮ ನೆನಪಿಗೆ ಬರೋದು ಯಾವುದು ದೋಷ ಇದು ನಮ್ಮ ಸ್ವಭಾವ ಅದಕ್ಕೋಸ್ಕರ ಅದೇ ಅನವದ್ಯಾಂಗಿ ನೀ ದೋಷ ಹುಡ್ಕೋಕ್ಕಾಗಲ್ಲ ಅಲ್ಲಿ ಸುಮ್ಮನೆ ಅರ್ಥ ಪ್ರಯತ್ನ ಮಾಡಬೇಡ ಏನು ಧ್ಯಾನ ಮಾಡಬೇಕು ಅದನ್ನು ಮಾಡಬೇಕಿದ್ರೆ ಆ ದೋಷ ಮನಸ್ಸಿಗೆ ವರಕೂಡ್ದು ನಮ್ಮ ಮನಸ್ಸಿಗೆ ಒಂದು ಕೆಟ್ಟ ಸ್ವಭಾವ ಉಂಟು ಆ ಕೊನೆಯ ಕ್ಷಣದಲ್ಲಿ ನಾವು ಏನು ಅನ್ಕೊಳ್ತೇವೆ ಅದೇ ಬರ್ತಾ ಇರುತ್ತೆ ಧ್ಯಾನದೊಳಗೆ ಅಂತ ಒಬ್ಬ ಏನೂ ಪ್ರಯತ್ನನೇ ಮಾಡ್ದೇನೆ ಗುರುಗಳತ್ರ ಹೋಗಿ ಕೇಳಿದ್ರಂತೆ ನಾನು ಧ್ಯಾನ ಮಾಡಬೇಕು ಹೇಗೆ ಮಾಡಲಿ ಧ್ಯಾನ ಮಾಡಬೇಕು ಹೇಗೆ ಮಾಡಲಿ ಗೊತ್ತಿತ್ತು ಇದು ಕೋತಿ ಮನಸ್ಸು ಆಗೋಲ್ಲ ಇವನ ಹತ್ರ ಕೊನೆ ಒಂದು ಮಾತು ಹೇಳದಂತೆ ಅವರು ಏನು ಅಂದರೆ ನೀ ಏನಾದ್ರು ಧ್ಯಾನ ಮಾಡಪ್ಪ ಆದರೆ ಆ ಧ್ಯಾನಕ್ಕಿಂತ ಮೊದಲು ಕತ್ತೆಯನ್ನು ಮಾತ್ರ ನೆನೆಸ್ಕೊಳ್ಬೇಡ ಅಂದ್ಬಿಟ್ರು ಇಷ್ಟೇ ಹೇಳಿದ್ದವರು ನೀವು ಒಳ್ಳೆ ಧ್ಯಾನ ಮಾಡು ಆದರೆ ಧ್ಯಾನಕ್ಕಿಂತ ಮೊದಲು ಕತ್ತೆಯನ್ನು ನೆನೆಸಿಕೊಳ್ಳಬೇಡ ನೆನಪಿಸಿಕೊಳ್ಳಬೇಡ ನೆಗೆಟಿವ್ ಆಗಿ ಹೇಳಿದ್ರು ಆದ್ರೆ ಅದು ಏನು ಕೆಲಸ ಮಾಡ್ತಿತ್ತು ಪಾಸಿಟಿವ್ ಆಗೇ ಕೆಲಸ ಮಾಡ್ತಿತ್ತು ಅದು ಹೇಳಿದ್ದಾರೆ ಕತ್ತೆ ನೆನೆಸ್ಕೊಳ್ಬಾರದು ಅಂತಲೇ ನೆನೆಸ್ಕೊಳ್ಬೇಕು ಇವಾಗ ಅದಕ್ಕೋಸ್ಕರ ಹೇಳೋದು ದೋಷವನ್ನು ಮನಸ್ಸಿಗೆ ತಂದುಕೊಳ್ಳಬಾರದು ಯಾವಾಗಲೂ ಆ ಏನು ಹೇಳ್ಬೇಕು ಋಣಾತ್ಮಕವಾದದ್ದು ಮತ್ತು ಗುಣಾತ್ಮಕವಾದಂತಿರುತ್ತಲ್ಲ ಒಂದು ಸಲ ನಮಗೆ ಋಣಾತ್ಮಕವಾದಂತಹ ಚಿಂತನೆ ಮನಸ್ಸಿಗೆ ಹತ್ತಿತ್ತು ಅಂದ್ರೆ ಅದೇ ಕೆಲಸ ಮಾಡುತ್ತೆ ಯಾಕೆಂದ್ರೆ ಯಾದೃಶಿ ಭಾವನಾ ಎತ್ತರ ಸಿದ್ಧಿರ್ಭವತಿ ತಾದೃಶಿ ಹಾಗಾಗಿ ನಮ್ಮಲ್ಲಿ ಆ ಪಾಸಿಟಿವ್ ಗುಣಾತ್ಮಕವಾದಂತಹ ಚಿಂತನೆ ಸದಾ ಇರಬೇಕು ಆ ವಸ್ತುವಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಗುಣಾತ್ಮಕವಾಗಿ ಚಿಂತನೆ ಮಾಡಿದರೆ ನಮಗೆ ಲಾಭ ಮತ್ತೆ ಋಣಾತ್ಮಕವಾಗಿ ಚಿಂತನೆ ಮಾಡಿದರೆ ನಮಗೆ ನಷ್ಟ ಅದಕ್ಕೋಸ್ಕರನೇ ಹೇಳುತ್ತೆ ಲಲಿತಾ ಸಹಸ್ರನಾಮ ಅನವದ್ಯಾಂಗಿ ಇದು ಗಟ್ಟಿ ನಮ್ಮ ಮನಸ್ಸಲ್ಲಿ ಕುಳಿತಿರಲಿ ಯಾಕೆಂದ್ರೆ ಈ ಸಗುಣ ರೂಪ ಹೇಳೋದು ಎಲ್ಲ ಯಾಕೆ ಕೇಳಿದರೆ ನಮ್ಮ ಧ್ಯಾನಕ್ಕೆ ಕೊನೆ ಪಕ್ಷ ಯಾವುದಾದ್ರೂ ಒಂದು ಅವಯವಾದರೂ ಮನಸ್ಸಿನಲ್ಲಿ ದೃಢವಾಗಿ ನಿಲ್ಲಲಿ ಅಂತ ಅದಕ್ಕೋಸ್ಕರ ಇಷ್ಟು ಹೇಳಿ ಮತ್ತೆ ಮುಂದೆ ಐವತ್ತೊಂದನೆಯ ನಾಮ ಸರ್ವಾಭರಣ ಭೂಷಿತ ಅಂದರೆ ಏನು ಅರ್ಥ ಸಹಜವಾಗಿ ಅರ್ಥ ಆಗುತ್ತೆ ಸರ್ವಾಭರಣಗಳಿಂದ ಭೂಷಿತಳಾದವಳು ಅಂತ ನಾನು ಮೊನ್ನೆ ದಿವಸ ಸ್ವಲ್ಪ ಇದನ್ನು ಹೇಳಿದ್ದೆ ಸರ್ವಾಭರಣ ಅಂದರೆ ಎಷ್ಟು ಆಭರಣ ಎಲ್ಲೆಲ್ಲಿ ಆಭರಣ ಹಾಕ್ಕೊಂಡಿದ್ದಾಳೆ ಅಂತ ಪ್ರಶ್ನೆ ಈ ಸಾಮಾನ್ಯವಾಗಿ ಬೈತಲೆ ಅಂತ ಹೇಳ್ತೇವಲ್ಲ ಈ ಅದನ್ನು ಸೀಮಂತ ಅಂತ ಕರೀತಾರೆ ಆದರೆ ಬೆಂಗಳೂರಲ್ಲಿ ಅದನ್ನು ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ತಪ್ಪಾಗಿಯೇ ಹೇಳ್ತಾರೆ ಶ್ರೀಮಂತ ಅಂತ ಮಾಡಿಬಿಟ್ಟಿದ್ದಾರೆ ಅದನ್ನು ಸೀಮಂತ ದಿನ ಬೆಳಗ್ಗೆ ಅದನ್ನು ಕೇಳ್ತೇವೆ ಅಲ್ಲಿ ನಮ್ಮ ನೆಂಟ್ರಿ ಯಾರಿಗೋ ಶ್ರೀಮಂತ ಇತ್ತು ಸಾರ್ ಅಂತ ಹಾಂ ನಮ್ಗೆ ಗೊತ್ತಾಗ್ತ ಸೀಮಂತ ಇದು ಶ್ರೀಮಂತ ಅಂತ ಅಂತ ಅದು ಸೀಮಂತ ಇಲ್ಲಿ ಒಂದು ಆಭರಣ ಹಾಕ್ಕೊಳ್ತಾರೆ ಅದರ ಹೆಸರು ಒಂದು ಆಭರಣ ಅಂತ ಆಮೇಲೆ ಗಂಟಿಗೆ ಹಾಕೊಳ್ಳುವಂತಹದು ಚೂಡಾಮಣಿ ರಾಮಾಯಣದಲ್ಲಿ ಸೀತಾದೇವಿ ಆಂಜನೇಯನ ಕೈ ಕೊಟ್ಟಂತಹ ಆಭರಣ ಚೂಡಾಮಣಿ ಅಥವಾ ಚೂಡಾರತ್ನ ಚೂಡ ಅನ್ನೋದಕ್ಕರ್ಥ ಗಂಟು ಅಂತ ಅರ್ಥ ಆ ಗಂಟಿನ ಮೇಲೆ ಹಾಕಿಕೊಳ್ಳುವಂಥ ಆಭರಣ ಇವತ್ತು ತರತರಾವಳಿಯ ಆಭರಣಗಳು ಬಂದಿವೆ ಅಂದರೆ ಇಲ್ಲಿಂದ ಪ್ರಾರಂಭ ಮಾಡಿ ಕೊನೆಯ ಆಭರಣ ಅಂದರೆ ಕಾಲ ಉಂಗುರ ಅಲ್ಲಿಯವರೆಗೆ ಆಭರಣವನ್ನು ಲೆಕ್ಕ ಹಾಕ್ಕೊಂಡು ಹೋದರೆ ಸುಮಾರು ನಲವತ್ತು ತರಹದ ಬೇರೆ ಬೇರೆ ಆಭರಣಗಳು ಇನ್ನು ಅದರೊಳಗೆ ಡಿಸೈನ್ ಬೇರೆ ಆದರೆ ಆಭರಣ ಬೇರೆ ಮತ್ತೆ ಹಾಗೆ ಆ ಆಭರಣಗಳಿಂದ ಭೂಷಿತಳಾದವಳು ಎನ್ನುವಂತಹ ಅರ್ಥವನ್ನು ಕೊಡುವಂತಹದ್ದು ಸರ್ವಾಭರಣ ಭೂಷಿತ ಇದು ಎಲ್ಲಿ ನೋಡೋದಕ್ಕೆ ಸಾಧ್ಯ ನಮಗೆ ಅಂತ ನಿಮ್ಗೊಂದು ಸಂಶಯ ಬರ್ಬೋದು ಈ ಮಾತನ್ನು ಕೇಳಿ ಆದಮೇಲೆ ನವರಾತ್ರಿಯಲ್ಲಿ ಮೋಹಿನಿ ಅಲಂಕಾರ ಅಂತ ಒಂದು ಅಲಂಕಾರ ಮಾಡ್ತಾರೆ ಶೃಂಗೇರಿಯಲ್ಲಿ ಪ್ರಾಯಶಃ ನೀವು ನೋಡಿದವರು ಇದ್ದಿರಬಹುದು ಅಥವಾ ಕೇಳಿದ್ದಾರೂ ಇರಬಹುದು ಆ ದಿನ ಆ ಶಾರದಾಂಬೆಗೆ ಜಗನ್ಮಾತೆಗೆ ಇಲ್ಲಿ ಏನು ಹೇಳಿದಾರ ಸರ್ವಾಭರಣ ಭೂಷಿತ ಹೇಳಿ ಬರ್ರೆ ಬಂಗಾರದಿ ಆಭರಣನ ಅತ್ಯಂತ ಸುಂದರವಾಗಿ ಹೇರ್ತಾರೆ ಆ ಬಂಗಾರದ ಆಭರಣಗಳ ಮಧ್ಯದಲ್ಲಿ ಒಂದು ಎರಡೋ ಮೂರೋ ಅಲ್ಲಲ್ಲಿ ನಿಜವಾದ ಹೂವನ್ನು ಇಡ್ತಾರೆ ಗಿಡದಲ್ಲಿ ಬೆಳೆದು ಹೂವು ಮಿಕ್ಕೆಲ್ಲ ಕಡೆಗೂ ಸಹ ಇರುವುದು ಏನು ಕೇಳಿದರೆ ಸರ್ವಾಭರಣ ಮೋಹಿನಿ ಅಲಂಕಾರದಲ್ಲಿ ಅಂದು ಇದಿಷ್ಟೂ ಸಹ ಆಭರಣವನ್ನು ಹಾಕಿಕೊಂಡು ಅವಳು ಭೂಷಿತಳಾಗಿ ಇರ್ತಾಳೆ ಅಂತಹ ಸರ್ವಾಭರಣ ಭೂಷಿತ ಯೈ ನಮಃ ಎನ್ನುವಂತಹದ್ದು ಈ ನಾಮದ ಅರ್ಥ ಅದನ್ನು ನಾವು ಸಗುಣ ರೂಪದಲ್ಲಿ ನೋಡಬೇಕು ಅಂದರೆ ನೋಡಲಿಕ್ಕೆ ಅವಕಾಶ ಉಂಟು ಯಾವಾಗಲೂ ಅಷ್ಟೇ ಈ ಪುರುಷ ದೇವತೆ ಮತ್ತು ಸ್ತ್ರೀಯ ದೇವತೆ ಎರಡನ್ನು ಇಟ್ಟುಕೊಂಡ್ರೆ ಸಹಜವಾಗಿ ಆ ಸ್ತ್ರೀ ಸ್ವಭಾವ ಪ್ರಾಯಶಃ ಅಲ್ಲಿಂದನೇ ಬಂದಿರಬೇಕು ಆಭರಣ ಪ್ರಿಯರವರು ಹಾಗಾಗಿ ಮಾತೆಗೆ ಸಹಜವಾಗಿ ಅದೆಲ್ಲವನ್ನೂ ಸಹ ಹಾಕ್ತಾರೆ ಇಲ್ಲಿ ಶಂಕರ ಮಠದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಅಲಂಕಾರ ಇನ್ನು ಶೃಂಗೇರಿಯಲ್ಲಂತೂ ಹೇಳಿದ್ನಲ್ಲ ಅದು ಎಣಿಸ್ಲಿಕ್ಕೆ ಸಾಧ್ಯ ಅಲ್ಲ ಹೀಗೆ ಅಂತ ಆದರೆ ಮಧ್ಯಲ್ಲಿ ಒಂದು ಮಾತನ್ನು ಹೇಳಿಬಿಡ್ತೇನೆ ಸರ್ವಸಂಗ ಸಂಘ ಪರಿತ್ಯಾಗಿಗಳಾದಂತಹ ಯತಿಗಳು ಅಂದು ಜಗನ್ಮಾತೆಯನ್ನು ನೋಡಿ ಒಂದು ಸರ ಹಾಕುವುದು ವ್ಯತ್ಯಾಸ ಆದ್ರೂ ಸಹ ನಾನು ಕೇಳಿದ್ದೇನೆ ಇದು ಯಾಕೋ ವ್ಯತ್ಯಾಸ ಆಗಿದೆಯಲ್ಲ ಅಷ್ಟೂ ತಲೆಯಲ್ಲಿ ಉಂಟಿಗೆ ಯಾಕೆಂದರೆ ಆ ಜಗನ್ಮಾತೆಯ ಅಲಂಕಾರದಲ್ಲಿ ನಮ್ಮಿಂದ ಒಂದು ಸ್ವಲ್ಪವೂ ಸಹ ಅಪಚಾರ ಆಗಕೂಡದು ಅದು ಯಾಕೆ ಈ ಕಡೆ ಬಂತು ಇದನ್ನು ಯಾಕೆ ಹಾಕಲಿಲ್ಲ ಅಂತ ನೇರವಾಗಿ ಇವತ್ತೂ ಸಹ ಬಂದು ಕೇಳ್ತಾರೆ ಅಂತ ನಾನು ಕೇಳಿದ್ದೇನೆ ಅವರು ಪ್ರಾಯಶಃ ಪಟ್ಟಿ ನೋಡಿ ಹಾಕ್ಬೋದು ಇವರು ಅದನ್ನು ಹಾಗೇನೆ ಹೇಳ್ತಾರೆ ತನ್ನ ತಾಯಿಗೆ ಎಷ್ಟು ಆಭರಣ ಇದೆ ಅನ್ನೋದು ಮಗನಿಗೆ ಗೊತ್ತಿರಬೇಕಲ್ವ ಆಗ ನಾನು ಕಲಂಕ ಕಸ್ತೂರಿ ಎನ್ನುವಂಥ ಶಬ್ದ ಶ್ಲೋಕ ಎಂದು ಹೇಳಿದ್ನಲ್ಲ ಹಾಗೆ ಅಂತ ಇವತ್ತಿಗೂ ಸಹ ಹೇಳ್ತಾರೆ ಅದನ್ನು ಅವರು ಈಚೆ ಬಂದರು ಅಂದರೆ ಸರಿಯಾಗಿದೆ ಅಂತ ಯಾರಿದ್ದಾರು ಮುಖ ನೋಡಿದ್ರು ಅಂದರೆ ಸರಿಯಾಗಿಲ್ಲ ಅಂತ ಅಷ್ಟರ ಮಟ್ಟಿಗೆ ಸರ್ವಾಭರಣ ಭೂಷಿತ ಇದು ಒಂದು ಅರ್ಥ ಅಲ್ಲ ಇಷ್ಟೆಲ್ಲ ಆಭರಣ ಹಾಕೊಳ್ಳೋದು ಸಾಧ್ಯ ಉಂಟು ಪ್ರಪಂಚದಲ್ಲಿ ಎಷ್ಟೆಲ್ಲ ಆಭರಣ ಉಂಟು ಅಂದರೆ ಆಭರಣಗಳು ಅವಳದ್ದೇ ಅಂತ ಅರ್ಥ ಯಾಕೆಂದ್ರೆ ಎಲ್ಲರ ಆತ್ಮಸ್ವರೂಪಳೂ ಸಹ ಅವಳೇ ಅಲ್ವಾ ಹಾಗಾಗಿ ಎಲ್ಲರ ಆತ್ಮಸ್ವರೂಪಗಳು ಉಳಿ ಆದಮೇಲೆ ನಾವೆಲ್ಲ ದೇಹ ಬೇರೆ ಆದ್ರಿಂದ ಮನಸ್ಸು ಬೇರೆ ಮನಸ್ಸು ಬೇರೆ ಆದ್ರಿಂದ ಬುದ್ಧಿ ಬೇರೆ ಬುದ್ಧಿಯಲ್ಲಿ ಪ್ರಕಾಶಿಸುವಂತಹ ಚೈತನ್ಯ ಒಂದೇ ಆದ್ರೂ ಸಹ ಆ ಬುದ್ಧಿ ಪಾತ್ರ ಎನ್ನುವಂಥ ಉಪಾಧಿಯ ಭೇದದಿಂದಾಗಿ ಬೇರೆ 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 ಅಂತ ಅಂದ್ಕೊಂಡಿದ್ದೇವಲ್ಲ ಈ ಬೇರೆ ಬೇರೆ ಅಂತ ಅಂದ್ಕೊಂಡಂಥ ನಾವೆಲ್ಲರೂ ಅಂದ್ರೆ ವಿಶೇಷವಾಗಿ ಎಲ್ಲ ಸ್ತ್ರೀಯರು ಹಾಕಿಕೊಳ್ಳುವಂಥ ಈ ಆಭರಣಗಳು ಸಹ ಒಟ್ಟಾರೆ ಆಭರಣ ಅವಳಿದ್ದೇ ಆಭರಣ ಹಾಗಾಗಿ ಈ ಅರ್ಥದಲ್ಲಿ ಎಲ್ಲರೂ ಹಾಕಿಕೊಳ್ಳುವ ಆಭರಣವೂ ಅವಳ ಆಭರಣವೇ ಆದ್ದರಿಂದ ಸರ್ವಾಭರಣ ಭೂಷಿತ ಇದು ವೇದಾಂತದ ಅರ್ಥದ ಹಿನ್ನೆಲೆಯಲ್ಲಿ ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಈ ನಾಮದ ಅರ್ಥ ಆಯಿತು ಅಂತ ಅನ್ಕೋಣ ಮುಂದೆ ಐವತ್ತ ಎರಡನೆಯ ನಾಮಕ್ಕೆ ನಾವು ಹೋಗಬೇಕು ಆದರೆ ಒಂದು ವಿವರಣೆಯನ್ನು ಕೊಟ್ಟುಬಿಡ್ತೇನೆ ಇಲ್ಲಿಯವರೆಗೆ ಆಕೆಯ ಸಿರಿ ಮುಡಿಯಿಂದ ಕಾಲಿನಿಂದವರೆಗೆ ವರ್ಣನೆ ಮಾಡಿ ಅವಳು ಮಹಾಲಾವಣ್ಯ ಶೇವಧಿ ಅಂತೆಲ್ಲ ವರ್ಣನೆ ಮಾಡ್ತಾ ಮಾಡ್ತಾ ಏನು ಹೇಳ್ದಂಗಾಯ್ತು ಅಂದರೆ ಇದಿಷ್ಟು ಸಹ ದೇವಿಯ ಸ್ಥೂಲ ರೂಪದ ವರ್ಣನೆ ಅಂತ ಆಯಿತು ಅಂದರೆ ಅವಳು ಹೀಗಿದ್ದಾಳೆ ಅಂದರೆ ಈ ಆಕಾರದಲ್ಲಿ ಇದ್ದಾಳೆ ಒಂದೊಂದು ಅವಳ ಅವಯವ ಅವಳ ಆಭರಣ ಅವಳ ವಸನ ಅವಳ ಕುಸುಮ ಎಲ್ಲವನ್ನು ವರ್ಣಿಸಿ ಈ ನಾಮದಿಂದ ಅಂದ್ರೆ ಐವತ್ತೆರಡನೇ ನಾಮದಿಂದ ಇಂಥ ಜಗನ್ಮಾತೆ ಎಲ್ಲಿ ವಾಸ ಮಾಡಿದ್ದಾಳೆ ಅಂದರೆ ಅವಳು ಅನುಭವಕ್ಕೆ ಬರುವಂಥ ಜಾಗ ಯಾವುದು ಅವಳು ವಾಸಸ್ಥಾನ ಯಾವುದು ಅನ್ನೋದನ್ನು ಹೇಳಬೇಕ ಬೇಡ ನಮಗೆ ಅದಕ್ಕೋಸ್ಕರ ಅವಳು ವಾಸ ಮಾಡ್ತಾ ಇರುವಂತಹ ಸ್ಥಳವನ್ನು ಮುಂದಿನ ನಾಮಗಳು ಹೇಳ್ತವೆ ಅವಳು ವಾಸ ಮಾಡುವ ಸ್ಥಳಗಳಲ್ಲಿ ಆ ಸ್ಥಳವನ್ನು ಹೇಳುವಂತಹ ನಾಮಗಳಲ್ಲಿ ಮೊದಲ ನಾಮವೇ ಶಿವಕಾಮೇಶ್ವರಾಂಕಸ್ಥ ಈ ನಾಮದ ವಿವರಣೆ ಇವತ್ತು ಅಷ್ಟು ಆಗುತ್ತೆ ಅಂತ ಅಂದ್ಕೊಳ್ಳಲ್ಲ ಸಾಧ್ಯ ಇಲ್ಲ ಎಷ್ಟು ಸಾಧ್ಯವಷ್ಟನ್ನು ಮಾತ್ರ ಹೇಳ್ತೇನೆ ಅಂಕಸ್ಥ ಶಿವಕಾಮೇಶ್ವರನ ತೊಡೆಯಲ್ಲಿ ಕುಳಿತಿರುವವಳು ಧ್ಯಾನ ಮಾಡಲಿಕ್ಕೆ ಅಂತ ಅವಳು ಇರುವ ಜಾಗ ಸ್ವಲ್ಪ ಈ ನಾಮ ಆ ಶಿವ ಎನ್ನುವಂತಹ ಶಬ್ದಕ್ಕೆ ವಿವರಣೆಯನ್ನು ಮುಂದಿನ ನಾಮದಲ್ಲಿ ಹೇಳ್ತೇನೆ ಯಾಕೆ ಮುಂದಿನ ನಾಮ ಶಿವ ಅಂತಾನೆ ಉಂಟು ಅಲ್ಲಿ ಅಲ್ಲಿ ಹೇಳ್ತೇನೆ ಆದರೆ ಇಲ್ಲಿ ಬಂದಿದೆ ಹೇಳಿಬಿಡ್ತೇನೆ ಶಿವ ಅಂದರೂ ಒಂದೇ ಕಾಮೇಶ ಅಂದರೂ ಒಂದೇ ಈಶ್ವರ ಅಂದರೂ ಒಂದೇ ಆ ವಿವರಣೆ ಮಾಡೋಕ್ಕಿಂತ ಮೊದಲು ಮೊದಲು ಶಬ್ದ ಅಂಕಸ್ಥ ಅಂಕ ಅಂದ್ರೆ ತೊಡೆ ಲ್ಯಾಪ್ ಅಲ್ಲಿ ಸ್ಥ ತಿಷ್ಠತಿ ತಿ ಅಂತರ್ಥ ಅವನ ತೊಡೆಯಲ್ಲಿ ಕುಳಿತಿದ್ದಾಳೆ ಇದು ಕೇಳಿದ ತಕ್ಷಣ ನಮಗೆ ಸಂಶಯ ಎರಡು ತೊಡೆ ಅಲ್ವಾ ಯಾವ ತೊಡೆಯಲ್ಲಿ ಕುಳಿತಿದ್ದಾಳೆ ಇದೆಲ್ಲ ನಮ್ಮ ಪ್ರಾಚೀನರ ಕಲ್ಪನೆ ಹೇಗೆ ನೋಡಿ ಅದಕ್ಕೋಸ್ಕರ ವಾಮಾಂಕಸ್ಥ ಅಂತ ಪದೇ ಪದೇ ಹೇಳ್ತಾರೆ ಅವನ ಎಡ ತೊಡೆಯಲ್ಲಿ ಕುಳಿತಿದ್ದಾಳೆ ಅಂತ ಧ್ಯಾನ ಮಾಡುವಾಗ ಹಾಗೆ ಧ್ಯಾನ ಮಾಡಬೇಕು ಹಾಗೆ ತೊಡೆಯಲ್ಲಿ ಎಷ್ಟೋ ಇರುತ್ತಲ್ಲ ಬಲೆ ತೊಡೆಯಲ್ಲಿ ಕುಳಿತರೆ ಪತ್ನಿಯಲ್ಲ ಮಗಳು ಅಷ್ಟೇ ಇದು ಅವನ ಪತ್ನಿ ಇವಳು ಅವನ ಮಗಳು ಅಂತ ಯಾರು ಬೋರ್ಡ್ ಹಾಕೋಲ್ಲ ನಮ್ಮ ಪ್ರಾಚೀನ ಗ್ರಂಥಗಳ ಸ್ವಭಾವವೇ ಹಾಗೆ ವಾಮಾಂಕಸ್ಥ ಅಂದರೆ ಪತ್ನಿ ಯಾಕೆಂದ್ರೆ ವಾಮಭಾಗ ಎನ್ನುವಂಥದ್ದು ಅದು ಪತ್ನಿಯ ಸ್ಥಾನ ಹಾಗಾಗಿ ಸಂಸ್ಥೆಯಲ್ಲಿ ವಾಮ ಅಂದರೆ ಪತ್ನಿ ಅಂತಾನೆ ಅರ್ಥ ಹಾಗಿದ್ರೆ ಇಬ್ಬಿಬ್ಬರನ್ನು ಒಟ್ಟಿಗೆ ಕೊಡಿಸ್ಕೊಂಡ್ರೆ ಈ ಗಣೇಶ ಇದ್ದಾನೆ ಸಿದ್ಧಿ ಬುದ್ಧಿ ಪತ್ನಿಯನ್ನು ವಾ ಎಡಭಾಗದಲ್ಲಿ ಸ್ತ್ರೀ ವಿಗ್ರಹ ಇದ್ದು ಬಲಭಾಗದಲ್ಲೂ ಇದೆ ಅಂತಾದರೆ ಆ ಎಡಭಾಗದಲ್ಲಿ ಪತ್ನಿ ಇದ್ದದ್ರಿಂದಲೇ ಬಲಭಾಗದಲ್ಲೂ ಇರುವವಳು ಸಹ ಪತ್ನಿ ಅಂತಲೇ ಅರ್ಥ ನಮ್ಮ ಪ್ರಾಚೀನ ಶಿಲ್ಪಗಳನ್ನೆಲ್ಲ ನೋಡಬೇಕು ನಾವು ಮತ್ತೆ ಬಲಭಾಗದಲ್ಲಷ್ಟೇ ಇದ್ದರೆ ಮಗಳು ಅಂತ ಅರ್ಥ ಹಾಗಾಗಿ ಆ ಶಿವಕಾಮೇಶ್ವರ ಅಂಕಸ್ಥ ಅಂಕ ಅಂದ್ರೆ ತೊಡೆ ಸ್ಥ ಅಂದ್ರೆ ಅಲ್ಲಿ ಇರುವವಳು ಅಂತ ಅರ್ಥ ಕಾಮೇಶ್ವರ ಅಂಕಸ್ಥ ಅಲ್ಲಿಗೆ ಅವನ ಎಡಭಾಗದ ತೊಡೆಯಲ್ಲಿ ಆಸೀನಾದವಳು ಅಂತ ಅವಳು ಅವನ ಆ ಎಡಭಾಗದ ತೊಡೆಯಲ್ಲಿ ಕುಳಿತಿರಲಿ ಯಾಕೆಂದ್ರೆ ತುಂಬಾ ವಿವರಣೆ ಹೇಳಬೇಕಾದ್ದುಂಟು ಈ ನಾಮಕ್ಕೆ ಅದನ್ನ ಅರ್ಧಂಬರ್ಧ ಹೇಳಿ ಬಿಡುವುದಕ್ಕಿಂತ ನಮಗೆ ಧ್ಯಾನಕ್ಕೆ ಯೋಗ್ಯವಾದಂಥ ಒಂದು ಆಕಾರ ಅಂತ ಇವಾಗ ಸಿಗ್ತಾ ಇದೆಯಲ್ಲ ಅವನ ಎಡಭಾಗದಲ್ಲಿ ಕುಳಿತಿದ್ದಾಳೆ ಎನ್ನುವಂಥ ಆ ಜಗನ್ಮಾತೆಯ ರೂಪವನ್ನು ಮನಸ್ಸಿನಲ್ಲಿಯೇ ಇಟ್ಕೊಂಡು ಮುಂದಿನ ಸರಣಿ ಬರುವವರೆಗೆ ಚಿಂತನೆ ಮಾಡೋಣ ಮುಂದಿನ ಸರಣಿಯಲ್ಲಿ ಪ್ರಾಯಶಃ ಈ ಕಾರ್ಯಕ್ರಮದ ಪಟ್ಟಿಯಲ್ಲಿ ಯಾವತ್ತು ಪ್ರಾರಂಭ ಅಂತಿದೆಯೋ ಅದಕ್ಕಿಂತ ಒಂದು ದಿನ ತಡೆದು ಪ್ರಾರಂಭ ಆಗ್ಬೋದು ಅದನ್ನು ನೀವು ವಿಚಾರಿಸ್ಕೊಳ್ಬೇಕು ಅಷ್ಟೇ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಈ ಆರು ದಿನ ಅಂದರೆ ನಾಲ್ಕು ದಿನ ಕೇಳಿದ ಹೋಯಿತು ಈ ನಾಲ್ಕು ದಿನದ ಚಿಂತನೆಗೆ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದಂತಹ ವಿದ್ಯಾಗಣಪತಿ ಪ್ರಕಾಶನದ ಶ್ರೀಯುತ ಗಂಗಾಧರ ಶಾಸ್ತ್ರಿಗಳವರಿಗೆ ಹಾಗೂ ಎಮ್ ಎಸ್ ಶ್ರೀಕಂಠಯ್ಯ ಅವರು ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜರ ಹೆಸರಿನಲ್ಲಿ ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಮತ್ತು ಶ್ರೀಮತಿ ವರಲಕ್ಷ್ಮಮ್ಮ ಹಾಗೂ ಶ್ರೀತ ಗುಂಡಯ್ಯ ಶೆಟ್ಟರು ಅವರ ಸ್ಮರಣೆಯಲ್ಲಿ ಅವರ ಚಿರಂಜೀವಿ ರಾಮಕೃಷ್ಣ ಅನ್ನೋರು ದತ್ತಿ ನ್ಯಾಸಕರ್ತರಾಗಿ ಸಹಕರಿಸಿದ್ದಾರೆ ಇವರೆಲ್ಲರೂ ಸಹ ಯಾವ ಉದ್ದೇಶದಿಂದ ದತ್ತಿ ನ್ಯಾಸಕರ್ತರಾಗಿ ಇದಕ್ಕೆ ಸಹಕರಿಸಿದ್ದಾರೋ ಅವರ ಆ ಉದ್ದೇಶವನ್ನು ಆ ಜಗನ್ಮಾತೆ ಈಡೇರಿಸಿಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅದರ ಜೊತೆಗೆ ಈ ನಾಲ್ಕು ದಿನಗಳ ಕಾಲ ಈ ಚಿಂತನೆಗೆ ಸಹಕರಿಸಿದ್ದೀರಿ ನೀವು ನಿಮಗೂ ಸಹ ವಂದಿಸ್ತೇನೆ ಅದರ ಜೊತೆಗೆ ಈ ಎಲ್ಲ ಜ್ಞಾನ ಪ್ರಸಾರಕ್ಕೆ ವೇದಿಕೆಯಾಗಿ ನಿಂತಹ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದಂತಹ ಶ್ರೀಯುತ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಗಳವರಿಗೆ ಮತ್ತು ರಾಮು ಅವರಿಗೆ ಇಲ್ಲಿನ ಎಲ್ಲ ಪರಿವಾರದವರಿಗೆ ವಂದಿಸ್ತಾ ನನ್ನೆಲ್ಲ ಈ ನಾಲ್ಕು ದಿನಗಳ ವಾಕ್ ಆ ಕಾಮೇಶ್ವರ ಅಂಕಸ್ಥ ಸ್ವರೂಪಿಣಿಯ ಅಂತಹ ಜಗನ್ಮಾತೆ ಪದತಲದಲ್ಲಿ ಸಮರ್ಪಿಸಿ ಎಲ್ಲರಿಗೂ ವಂದಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ